ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17 June 2024 ಸೋಮವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷದ ಏಕಾದಶಿ ತಿಥಿ, ಚಿತ್ತಾನಕ್ಷತ್ರ, ಭರಿಗಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ ಅತಿ ಮುಖ್ಯವಾಗಿ ಇವತ್ತಿನ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ನಮ್ಮನ್ನು ಒಂದು ರೀತಿ ದಾರಿ ತಪ್ಪಿಸುವ ಮುಹೂರ್ತ. ನಮಗೆ ನೋಡಿ, ದಾರಿ ಮಾಡಲಿಕ್ಕೂ ಒಬ್ಬರು ಬರ್ತಾರೆ, ದಾರಿ ಕೆಡಿಸ್ಲಿಕ್ಕೂ ಒಬ್ಬರು ಬರ್ತಾರೆ. ನಾವು ಮಾಡಿರುವ ಧರ್ಮದ ಕಂಟು ಜಾಸ್ತಿಯಾಗಿದ್ದರೆ ನಮ್ಮನ್ನು ಕೈ ಹಿಡ್ಕೋಬಿಡುತ್ತೆ. ಹೌದು, ಒಂದು ಋಷಿ ಮೂಲ, ಒಂದು ನದಿ ಮೂಲ, ಒಂದು ಗುರು ಮೂಲ, ಒಂದು ದೇವ ಮೂಲ, ಹಾಗೆ ತುಂಬ ದೊಡ್ಡವರಾಗಿರೋರು ಮೂಲ ಅಂತ ನಾವು ಹೇಳ್ತೇವೆ. ಅಲ್ಲೊಂದು ಏನೋ ಒಂದಿರುತ್ತೆ. ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ನನಗೂ ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಸಹವಾಸಗಳಿತ್ತು. ಆದರೆ ಆ ಸಹವಾಸಗಳು ನಾನು ಈ ಥರ ನೋಡೋದು, ಏನೋ ಇವ್ರು ಈ ಥರ ಮಾಡ್ತಾರೆ, ನನಗೊಂಥರ ಆಶ್ಚರ್ಯ. ಶುದ್ಧ ಪುಳಿಯೋಗರೆ ತಿನ್ನೋನಿಗೆ ಅವ್ರೇನೋ ಬಿರಿಯಾನಿ ತಿಂತಿದ್ರೆ ಹಿಂಗೆ ನೋಡೋದು, ಇದೇನೋ ಹಿಂಗೆ ತಿಂತಾರೆ, ಇದನ್ನ ತಿನ್ಬೋದಾ, ಹಿಂಗೆಲ್ಲ ತಿನ್ಬೋದಾ, ಈ ಥರ ಇರ್ಬೋದಾ ಅನ್ನುವಂತಹ ಒಂದು ವಿಚಿತ್ರವಾದಂಥದ್ದು ಅನ್ನಿಸ್ತಿತ್ತು. ಸಡನ್ನಾಗಿ ಮಡಿ ಮಡಿ ಇರೋವನಿಗೆ ಅವ್ರು ಮಾಡೋ ಒಂದು ದಾಂಗುಡಿತನ. ಈಗ ಒಂದು ನಿಜ ಹೇಳಬೇಕು ಅಂದರೆ, ಒಂದು ಪಾರ್ಟಿ, ನನ್ನ ಸ್ನೇಹಿತ ತುಂಬ ದೊಡ್ಡ ದುಬೈಯಲ್ಲಿದ್ದ, ಕೈ ತುಂಬ ಸಂಬಳ, ಅವನು ನೀವು ನಂಬಲ್ಲ, ಒಂದು ಕಾಲಘಟ್ಟಕ್ಕೆ ಬೀಡಿ ಹೊಡಿಲಿಕ್ಕೆ ದುಡ್ಡಿಲ್ಲ. ತಾಯಿ ಅಲ್ಲಿ ಇಲ್ಲಿ ಒದ್ದಾಟ, ನಾವು 4 ಜನ ಸ್ನೇಹಿತರು, ಅದರ ಜೊತೆಲಿ ಇನ್ನೊಂದು 16 ಜನ, ನಾವು 4 ಜನ ತುಂಬ ಆತ್ಮೀಯರಾಗಿ ಸಿಗ್ತಿದ್ವಿ. ನಾನು ತಿಂಗಳಿಗೊಮ್ಮೆ ಸಿಗ್ತಿದ್ದೆ, ಮಾತಾಡ್ತಿದ್ದೆ. ತುಂಬ ದೊಡ್ಡ ಆರ್ಟಿಸ್ಟ್, ಎಲ್ಲ ಆರ್ಟಿಸ್ಟ್ಗಳು ಒಬ್ಬೊಬ್ಬನು ಒಂದೊಂದು ಕಲಾ ಸರಸ್ವತಿ ಅವ್ರ ಕೈಯಲ್ಲಿ, ಆ ಕುಚ್ಚದೇವಿ ಸರಸ್ವತಿ ಇನ್ನೊಬ್ಬ ನೋಡಬೇಕಿತ್ತು, ಒಂದು ದೊಡ್ಡ ಬ್ಯಾಂಡಲ್ಲಿ ಗಿಟಾರ್ ಬಾರಿಸ್ತಿದ್ದ, ಇನ್ನೊಬ್ಬ 5-star ಹೋಟ್ಲಲ್ಲಿ ಒಂದು ದೊಡ್ಡ ಈವೆಂಟ್ಸ್ ಅನ್ನು ಮಾಡ್ತಕ್ಕಂಥ. ಈ ರೀತಿ ಆ ಸರಸ್ವತಿ ಅನ್ನೋದು ತಾಯಿ ಒಲಗ್ ಬಂದ್ಬಿಟ್ಟಿತ್ತು ನನಗೆ. ಅವರನ್ನು ನೋಡಿದ್ರೆ ತುಂಬ ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ವ್ಯವಸ್ಥೆಗಳು. ಅದರಲ್ಲಿ ನಾವು 4 ಜನ ಇದ್ರೂ ಕೂಡ, ಅದರಲ್ಲಿ ನಾವು 3 ಜನ ತುಂಬ ಕೆಳಸ್ತಾ ಇಲ್ಲಿದ್ವಿ, ಇನ್ನೊಂದು 4 ಜನ ಸಿಗೋದು ಮಾತಾಡೋದು. ಇನ್ನೊಂದು ಅಲ್ಲೆಲ್ಲೋ ಪಾರ್ಟಿಗಳು ನಡೀತಿತ್ತು. ಅವನ ಮನೆ ದೊಡ್ಡ ಮನೆ, ಅವರಣ್ಣ ದೊಡ್ಡ ವ್ಯಕ್ತಿ, ಅಕ್ಕಂದರು ದೊಡ್ಡ ವ್ಯಕ್ತಿ, ಸ್ನೇಹಿತನ ಅಕ್ಕಂದರುಗಳು ತುಂಬ ದೊಡ್ಡ ಪತ್ರಿಕೆಯಲ್ಲಿ ದೊಡ್ಡ ಒಂದು ಎಕ್ಸಿಕ್ಯೂಟಿವ್ ಇದು. ಈ ಥರದ ವ್ಯಕ್ತಿಗಳು ತಗೊಳ್ಳಿ ಮನೆಯಲ್ಲಿ ಇಷ್ಟಿಷ್ಟು ದೊಡ್ಡ ದಿಂಬೆಗಳು ಹಾಕ್ಕೊಂಡು, ಈ ವೀಕೆಂಡ್ ಬಂದ್ಬಿಡ್ತು, ಮಂತ್ ಎಂಡ್ ಬಂದ್ಬಿಡ್ತು, ಇಯರ್ ಎಂಡ್ ಬಂದ್ಬಿಡ್ತು ಅಂದರೆ ಗಿಟಾರ್ ಒಬ್ಬ, ಇನ್ನೊಂದು ತಬಲ ಒಬ್ಬ, ತಗೋ ಆಪ ಹಿಂಗೆಲ್ಲ ಬದುಕ್ತಾರೇನೋ. ಯಾಕಂದ್ರೆ ನಮ್ಮ ಮನೆಯಲ್ಲಿ ತಂದಿದ್ದು ಮನೆ ತುಂಬ ಹೆಣ್ಮಕ್ಳು, ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ, ಒಂಥರ ಕಟ್ಟುಪಾಡು, ತುಂಬ ನಿಯಮ, ತುಂಬ ಒಂದು ಸಿಸ್ಟಮ್. ಇದೊಂಥರ ನನಗೆ ಫ್ರೆಶಪ್ ಅನ್ನಿಸ್ತಿತ್ತು. ಇವ್ರ ಹತ್ರ ಹೋದಾಗ ಇವರೇನೋ ಮಾಡ್ತಾರಂತ, ತೋಳಿ ಗಿಟಾರ್ ಹಾಕೊಂಡು ಒಬ್ಬೊಬ್ಬ ಡಾನ್ಸ್ ಮಾಡ್ತಿದ್ರೆ, ಆ ಹಿಂಗೂ ಇರುತ್ತಾ, ಈಗೆಲ್ಲ ಇರ್ತಾರ, ಪಿಕ್ಚರಲ್ಲಿ ಅಷ್ಟೇ ನೋಡಿದ್ದು, ಈಗೆಲ್ಲ ಇರ್ತಾರೆ ಅಂತ ನನಗೆ ಒಂಥರ ಕುತೂಹಲ. ಈಗಲೂ ಅದಿದೆ, ಈಗಲೂ ಅದಿದೆ. ಥರ ಮಾಡಿದಾಗ ಆ ನಶೆ, ಇನ್ನೊಂದು ಗೊತ್ತಿಲ್ಲ, ಏನೇನು ಮಾಡೋರು ನೋಡ್ತಿದ್ದೆ ಕುತೂಹಲಕ್ಕೆ, ಗಾಬರಿ ಆಗ್ಬಿಡ್ತಿದ್ದೆ. 8-8:30 ಆಗ್ತಿದ್ದಾಗೆ ಹೀಗೆ ಕೆಂಡದ ಮೇಲೆ ಕೂತಾಗೆ ಇವರುಗಳು, ಏ ಕೂತ್ಕೊಳ, ಬಿಟ್ಟಿ ಪಾರ್ಟಿ, ಬಿಟ್ಟಿ ಊಟ, ಬಿಟ್ಟಿ ಕುಡ್ತ, ನಮಗಾಗೋಲ್ಲ, ಏನೇನೋ ತಿನ್ನೋದು, ಇನ್ನೇನೋ ಮಾಡೋದು. ರತ್ನಮ್ಮನ ಗೊತ್ತಾದ್ರೆ ಪೊರಕೆ ಏಟೆ. ನಿಜ ಹೇಳ್ತೇನೆ, ನಾನು ಅಮ್ಮನ ಮಗ, ಏನು ಬಂದರೂ ಒಂದು ವಾರದಲ್ಲಿ ಒಪ್ಪಿಸ್ಬಿಡ್ತಿದ್ದೆ. ಅಮ್ಮ ಹಿಂಗಾಯ್ತು, ಅಮ್ಮ ಹಂಗಾಯ್ತು, ಅಮ್ಮ ಈ ಥರದ್ದಾಯ್ತು, ನೋಡಪ್ಪ ಇಂಥವ್ರು ಇರ್ತಾರೆ ಜಾಗ್ರತೆ, ಈ ಥರದ್ದು ಇರ್ತಾರೆ ಜಾಗ್ರತೆ, ಜಾಗ್ರತೆ. ನೋಡಿ, ನಮ್ಮ ಈ ಒಂದು ಸಮಯ, ದುಷ್ಟ ಸಮಯವೋ
ಇಲ್ಲ ಎಡವಟ್ಟು ದಶಾಭಕ್ತಿಗಳು ಕೆಲವೊಮ್ಮೆ ಕರ್ಕೊಂಡು ಹೋಗಿ ನಮ್ಮನ್ನ ಅಲ್ಲಿ ನಿಲ್ಲಿಸುತ್ತೆ. ಬಟ್ ನಮಗೆ ಗೊತ್ತಿಲ್ಲದೆಯ ಜಾತಕದಲ್ಲಿ ಅದಕ್ಕೆ ಹೇಳೋದು ಗುರುಬಲ 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 ಅಂತ ಹೇಳೋದು. ಗೊತ್ತಿಲ್ಲದೆ ಅಲ್ಲಿ ಕರ್ಕೊಂಡು ಹೋದ್ರು ನಮ್ಮನ್ನು ಕರ್ಕೊಂಡು ಬಂದ್ಬಿಡ್ತೀನಿ ನಾನು, 8-8 ಎದ್ದು ಬಂದ್ಬಿಡ್ತೀನಿ. ಇಲ್ಲಪ್ಪ ನೀವೇನೋ ಮಾಡ್ಕೊಡು. ಅವರು ಮಧ್ಯರಾತ್ರಿ 3 ಗಂಟೆವರೆಗೂ ಪಾರ್ಟಿಗಳು ಮಾಡ್ಕೊಳ್ಳೋರು. ನನಗೂ ಅದು ಕೇಳಿಯೇ ಮೈಯೆಲ್ಲ ಹೆಂಗೂ ಅವ್ರು ಗಲ್ಲೋ ಮಾಡ್ತಾರ, ಈ ಥರ ಮಾಡ್ತಾರ, ಹಿಂಗೆ ಹಿಂಗೆ ಮಾಡ್ತಾರ, ಏನೋ ಇವರು, ಇವ್ರ ಗುರಿ ಗೊತ್ತು, ಗುರಿ ಇಲ್ಲದೆ ಬದುಕ್ತಿದ್ದಾರೆ, ಏನಿದು ದೈವ ಕೊಟ್ಟಿರೋ ಇಷ್ಟು ಶಕ್ತಿ ನಂದು, ಏನೋ ಒಂಥರ ಬಂದು ಅಮ್ಮ ನೋಡಪ್ಪ ಆ ಶಕ್ತಿ ಕೊಟ್ಟಿರೋದು ನೋಡಿ ಹೆಂಗೆ ಹಾಳು ಮಾಡ್ಕೋತಿದ್ದಾರೆ, ಇದು ಬೇಕಾ ಅಷ್ಟೊತ್ತಲ್ಲಿ ತಗೋ. ಅವತ್ತಿನ ಕಾಲಕ್ಕೆ ನೀವು ನಂಬಲ್ಲ, ಬ್ರಿಗೇಡ್ ರೋಡ್ ಎಲ್ಲ ಖಾಲಿ, MG ರೋಡ್ ಎಲ್ಲ ಖಾಲಿ. ನನ್ನ ಹತ್ರ ಬೈಕ್ ಅಲ್ಲ, ಸೈಕಲ್ಲೇ ಇರಲಿಲ್ಲ. ಅವ್ರು ಹೋರು ಹೋಗ್ಬಿಟ್ಟು ಬಂದು ಆ ಕಥೆಗಳು ಹೇಳ್ತಿದ್ರೆ ಓ ಆ ಹೂ ಹಂಗಿರುತ್ತಂತೆ ಹಂಗಿರುತ್ತಂತೆ. ಇವತ್ತಿಗೂ MG ರೋಡ್ ಹೇಗಿದೆ ಅಂತ ನಾನು ನೋಡಿಲ್ಲ ಆ ಪಾರ್ಟಿ ಟೈಮ್ನಲ್ಲಿ. ಅಲ್ಲೇ ದೊಡ್ಡ ದೊಡ್ಡ ಉದಯ TV ಚಾನೆಲ್ ಇರ್ಬೋದು, ZTV ಚಾನೆಲ್ ಇರ್ಬೋದು, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ ಕಸ್ತೂರಿ ಚಾನೆಲ್ ಇರ್ಬೋದು, ಮಾಡಿದ್ದೇನೆ ಕೆಲಸ. ಅಲ್ಲೆಲ್ಲೂ ಆ ಕುತೂಹಲಗಳು ಕೇಳ್ತಿದ್ದೆ ಇವ್ರಿಗೆ ಹೇಳೋದು. ಯಾಕೋ ಒತ್ತು ಬರ್ತಿರ್ಲಿಲ್ವೋ ಇಲ್ಲವೋ, ಆ ಒಂದು ಗುರುಭಾವ ನನ್ನ ಅವರ ಜೊತೆಯಲ್ಲಿದ್ರು ಅಂಟದ ಹಾಗೆ ಕರ್ಕೊಂಡು ಬಂದ್ಬಿಡ್ತು. ಏನೋ ಇವ್ರು ಮಾಡ್ಕೋತಾರೆ, ಅದು ತಿಂಗಳಿಗೊಮ್ಮೆ ಹೋಗ್ತಿದ್ದೆ, ಒಂದು 3 ತಿಂಗಳು ಏನೋ ದೊಡ್ಡ ಇದಾಗ್ಬಿಟ್ಟಿದ್ಯಾನೋ ಅವರು. ಅದರಲ್ಲಿ ಒಬ್ಬರದು ಭಾರಿ ಒಂದು ಗ್ಯಾಂಗು, ಆ ಪುಣ್ಯಾತ್ಮನದು ಒಂದು 16-18 ಜನ ಗ್ಯಾಂಗ್. ಅದರಲ್ಲಿ ಇದ್ದವರೆಲ್ಲ ಎಲ್ಲ ಪುಂಡರುಗಳೇ, ಹೊಡೆದಾಟ ಬಡದಾಟಕ್ಕೆ ಸೈ. ಒಂದು 4 ಜನರ ಮೇಲೆ ಕೇಸುಗಳು, ರೌಡಿ ಶೀಟರ್ ಕೇಸುಗಳೆಲ್ಲ ಇತ್ತು. ನನಗೆ ಗೊತ್ತಿಲ್ಲ ಏನೋ ಕುತೂಹಲ, ಹಿಂಗೆ ನೋಡಿದ್ರೆ ಅವ್ರು ಮಾಡಿದ್ರು ಒಂದು ಮ್ಯೂಸಿಯಂತೆ, ಆ ಗಾಡಿಗಳಂತೆ, ದೊಡ್ಡ ದೊಡ್ಡ ಗಾಡಿ. ಅದರಲ್ಲಿ ಒಬ್ಬ ಪುಣ್ಯಾತ್ಮ ಭಾರಿ ರಿಚ್ ಪರ್ಸನ್, ದೊಡ್ಡ ಕೇಸ್ ಒಂದು ಇತ್ತು, ಅದು ತುಂಬ ಒಂದು ಎಸ್ಟೇಟು. ಆ ಎಸ್ಟೇಟ್ನ ಯಜಮಾನನಿಗೆ ಕೆಲಸಗಾರರಾಗಿ ಮಾಡುತ್ತಿದ್ದಂಥ ಆ ತಾಯಿ ಜೀವ ಹೆಸರು ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಎಸ್ಟೇಟ್ ಹೆಸರೆಲ್ಲ ಬೇಡ. ಏನೋ ಆಗಿ ಫೋರ್ಜರಿಯಾಗಿ ಅವ್ರ ಹೆಸರು ಬರೆದು ಬಿಟ್ಟಿದ್ದಾರೆ ಇನ್ನೊಂದು ಅಂತ. ಆತನಿಗೆ ದಿಢೀರ್ ಬಂದಂಥ 20ನೇ ವಯಸ್ಸಿಗೆ ಬಂದಂಥ ದುಡ್ಡು. ಬೆಡ್ರೂಮಲ್ಲೇ ಅವತ್ತಿನ ಕಾಲಕ್ಕೆ SD ಕಂಪನಿ ನಿಂತೋಗಿದೆ, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ನಂಬಲ್ಲ, ಒಂದು SD ಗಾಡಿ ಮೈಸೂರಿಗೆ ಹೋಗಿ ಮುಚ್ಚಿರೋ SD ಕಂಪನಿಯಲ್ಲೇ ಕೆಲವೊಂದು ಸ್ಪೇರ್ ಪಾರ್ಟ್ಗಳು ಸಿಗುತ್ತೆ, ತಗೋಬಂದು ರೆಡಿ ಮಾಡಿ ಅದು ಯಾವ ಥರ ಇಟ್ಟಿದ್ದ ಅಂದರೆ ಆ್ಯಂಟಿಕ್ ಪೀಸ್. ಅವ್ನು ಬೆಡ್ರೂಮ್ ಅವ್ನು ನೋಡಿಯೇ ದಂಗಾಗುತ್ತೆ. ಅವ್ನು ಬೆಡ್ರೂಮ್ಗೆ ಹೋಗಿ ಬೈಕ್ ನಿಲ್ಲುತ್ತೆ, 3 ಗಾಡಿಗಳು ನೆನೆಸ್ಕೊಂಡಿದ್ದಾನೆ. ಆ ಗಾಡಿ ಓಡಿಸಿದ್ರೆ ಸೌಂಡೇ ಬರೋಲ್ಲ, ಅಂಥದ್ದೊಂದು ಸಿಕ್ಕಾಬಿಟ್ಟೆ. ಅವತ್ತಿನ ಕಾಲಕ್ಕೆ ಅದು 1 ಲಕ್ಷ, 1,50,000, 1 ಲಕ್ಷ ಇರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು 2 ಲಕ್ಷ ಖರ್ಚು ಮಾಡಿದ್ದು. ಆ ಥರ ಫಾರಿನ್ ಬೈಕ್ಸ್ ಎಲ್ಲ ನೋಡೋದು, ಏನಪ್ಪ ಇದು ಈ ಥರದ್ದು ಇರುತ್ತಾ, ಒಂದು ಕುತೂಹಲವಷ್ಟೇ, ಎಕ್ಸೈಟ್ಮೆಂಟ್ ಅಷ್ಟೇ. ವೀಕೆಂಡ್ ಆದರೆ ಇವ್ರ ಕಥೆಗಳು ಇನ್ನೆಲ್ಲೋ ಹೋಗೋದು. ಮೊದಲೇ ಪಬ್ಬಲ್ಲಿ ಇನ್ನೊಂದರಲ್ಲಿ ಎಲ್ಲೋ ಈ ಗಿಟಾರು ಅದು ಇದು ಅಲ್ವಾ, ಯಾರ್ಯಾರೋ ಬರೋರು ಎಂತೆಂತಿದ್ದು, 10-20 ನಿಮಿಷ 1/4 ಗಂಟೆ ಆಗೋಷ್ಟರಲ್ಲಿ ಯಾಕೋ ಆ ನಶೆ ಹಿಡಿದಾಗ ನನಗೆ ಬೈಕ್ಗೆ. ಅಮ್ಮನಿಗೆ ಗೊತ್ತಾದ್ರೆ ಎಲ್ಲಿ ಕೂತಿದ್ದಿ ಏನು ಗೊತ್ತಿದೆ ಅಂತ ಹೇಳಿದ್ರು, ಅಯ್ಯೋ ಅಪ್ಪ ಮೆಲ್ಲಗೆ, ಇಲ್ಲಪ್ಪ ನಾನು ಬೆಳಿಗ್ಗೆನೆ, ನಾನು ರಾತ್ರಿ ಶಿಫ್ಟ್ ಇದೆ ಅಂತ ಹೇಳ್ಬಿಟ್ಟು ಹೊರಟು ಬಂದ್ಬಿಡ್ತಿದ್ದೆ. ಮೇ ಬಿ ಆ ಗುರುಬಲ್ಲ, ಆ ಗುರುವೇ ಮಾತೃದೇವೋ ಭವ ಅಮ್ಮ. ಅದು ಎಲ್ಲದಕ್ಕಿಂತಲೂ ನನ್ನ ತಂದೆ, ನೀವು ನಂಬಲ್ಲ, ಹುಟ್ಟಿದ ಒಂದು ಊರು ಆದರೂ ಬೆಳೆದದ್ದು ಇನ್ನೊಂದು ಊರು. ನಮ್ಮ ತಂದೆ ಹೆಸರು ಯಾರಿಗೂ ಗೊತ್ತಿಲ್ಲ, ಹಂಗೆ ಬೆಳೆದವ್ರು ನಮ್ಮ ತಂದೆ. ಯಾವಾಗ ಡ್ಯೂಟಿಗೆ ಹೋಗ್ತಾರೆ ಗೊತ್ತಿಲ್ಲ, ಬೆಳಿಗ್ಗೆ 4:00 ಎದ್ದು ಸ್ನಾನ ಮಾಡಿ ಅವ್ರ ಪಾಡಿಗೆ ಅವರೊಂದು ಟಿಫನ್ ಕಟ್ಕೊಂಡು, ಮುದ್ದೆ ಸೊಪ್ಪು ಸಾರು ದೊಡ್ಡ ಟಿಫನ್ ಬಾಕ್ಸು ಹಾಕ್ಕೊಂಡು ಸೈಕಲ್ ಹತ್ತಿದ್ರೆ ಒಂದು 100 ಕಿಲೋಮೀಟರ್ ದೂರ ಇರೋ ಕೆಲಸಕ್ಕೂ ಹೋಗ್ಬಿಡೋರು. ಇನ್ನು ರಾತ್ರಿ ಬರೋಷ್ಟರಲ್ಲಿ 9 ಗಂಟೆ ಸುಸ್ತಾಗಿರೋದು ಆ ಜೀವಕ್ಕೆ, 8-8:30 ಒಂದು ಹಾಗೆ ತಿಂದು ಮಲಗ್ಬಿಡೋರು. ಅವ್ರ ಹೆಸರು ಕೂಡ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲ. ಅಂಥ ಒಂದು ಮುಗ್ಧಜೀವಿ, ತಾನಾಯ್ತು, ಕೆಲಸ ಆಯ್ತು, ಮನೆ ಆಯ್ತು, ಅದು ಬಿಟ್ಟು ಏನು ಗೊತ್ತಿಲ್ಲ. ಅದ್ರ ಮಾತಾಡೋಕ್ಕೂ ಸಮಯ ಇಲ್ಲ, ಮಾತಾಡೋಕ್ಕೂ ಗರ್ರನ್ ಬಿಡೋರು, ದಣದಿರೋ ಜೀವ. ಅಪ್ಪ ಗೊತ್ತಾಗ್ಬಿಟ್ಟು ಭಾರಿ ಕಟ್ಟುಪಾಡು ನನ್ನಪ್ಪ. ಒಂದು ತಪ್ಪು ಮಾಡಿದ್ರೆ ನೆಲಕ್ಕೆತ್ತಿ ಬಡದೇ ಬಿಟ್ಟಿದ್ರು, ನಾನು ನೆಲಕ್ಕೆದ್ದು ಬಡದೇ ಬಿಟ್ಟಿದ್ರು, ಯೂರಿನ್ ಮಾಡ್ಕೋಬಿಟ್ಟಿದ್ದೆ ನಾನು. ನನ್ನ ಮರ್ಯಾದೆ ತೆಗೆಯುತ್ತೀಯ ಅಂತ ನೀವು ನಂಬಲ್ಲ. ಇಲ್ಲೂ ಈಗಲೂ ನನ್ನ ತುಟಿ ಮೇಲೆ ಒಂದು ಮಾರ್ಕ್ ಇರಬೇಕು. ನಿಮ್ಮ ಮಗ ನೋಡಿ ಏನೋ ಗಣಂದಾರಿ ಕೆಲಸ ಮಾಡೋರಂತೆ, ಗಣಂದಾರಿ ಕೆಲಸ ಅಂದಿದ್ದೆ ಏನು ಎತ್ತ ಅಂತಲೂ ಕೇಳಿಲ್ಲ, ಒದ್ದೆ ಬಿಟ್ಟಿದ್ರು. ಅದು ಹೋಗಿ ಹೊಡ್ಕೊಂಡಿದ್ದೆ. ಅಯ್ಯಯ್ಯಪ್ಪ, ಇವತ್ತಿಗೂ ನಮ್ಮ ಅಪ್ಪಾಜಿ ಹತ್ರ ನಾವು ಮಾತಾಡಬೇಕಾದ್ರೆ ಭಯವೇ.
ಸ್ವಲ್ಪ ಭಯದಲ್ಲಿ ಬದುಕಬೇಕು ಮಕ್ಕಳೇ. ನಾವು ನಮಗೊಬ್ರು ಕೇಳೋಕೊಬ್ರು ಇರಬೇಕು, ಅಲ್ಲೊಂದು ಹೆಸರಿನ ಭಯ, ಮನೆತನದ ಭಯ, ಸುತ್ತಮುತ್ತಲಿನ ಭಯ. ಇವು ಗೊತ್ತಾಗ್ಬಿಟ್ರೆ ನಮ್ಮ ತಂದೆಗೆ ಅಯ್ಯೋ ಇಂಥವ್ರಿದ್ದಾರೆ ಇಂಥವ್ರ ಜೊತೆಯಲ್ಲಿ ಅನ್ನತಕ್ಕಂಥದ್ದು. ಅಲ್ಲಿ ಕ್ರಿಮಿನಲ್ಗಳು ಇರಲಿಲ್ಲ, ಅವ್ರ ತುಂಟಾಟಗಳು ಜಾಸ್ತಿ, ವಿಪರೀತ ಆ ಜಾಲಿ. ಇನ್ನೊಂದು ನಾನು ನೋಡಿದ್ದೇನೆ ಮಕ್ಕಳೇ, ಇವತ್ತು ಆ ಗ್ಯಾಂಗ್ ಏನಾಗಿದೆ ಅಂತ ನಾನು ನೋಡಿದ್ದೇನೆ. ಚಲ್ಲಾ ಚದರ ಆಗ್ಬಿಟ್ಟಿದ್ದಾರೆ, ಚಲ್ಲಾ ಚದರ ಆಗಿ ನಿಂತು ಬಿಟ್ಟಿದ್ದಾರೆ. ಒಬ್ಬ ಉದ್ಧಾರಕ್ಕಾಗಿರೋದು ನೋಡಿಲ್ಲ. ಐ ಜಸ್ಟ್ ಗಾಟ್ ಔಟ್. ಇದೊಂದು 25 ವರ್ಷಗಳ ಹಿಂದ್ಗಡೆ ಮಾತು. 97, 98, 99 ಇರ್ಲಿಕ್ಕೆ ಬಿಡಲಿಲ್ಲ. ಮೇ ಬಿ ನನ್ನ ಗುರಿ ಬೇರೆ ಇತ್ತು, ನನ್ನ ಕನಸು ಬೇರೆ ಇತ್ತು, ನನ್ನ ಆಲೋಚನೆ ಬೇರೆ ಇತ್ತು, ಜವಾಬ್ದಾರಿಗಳು ಬೇರೆ ಇತ್ತು. ಅದನ್ನ ಎಚ್ಚರಿಸೋರು ನನ್ನ ಅಜ್ಜ, ಏ ಮನೇಲಿ ಹೆಣ್ಮಕ್ಳು ಇದಾರಪ್ಪ ಇವ್ರು ನೋಡ್ಬೇಕು. ನಿಜ ಏನಾದ್ರು ಒಂದು ಟೆನ್ಷನ್ ಇರೋದು ಮನೇಲಿ, ಏನೋ ಒಂದು ಅಕ್ಕನದ್ದು ದೊಡ್ಡಕ್ಕೊಂದು ಚಿಕ್ಕಕ್ಕೊಂದು ಇನ್ನೊಂದ್ರದ್ದು ಅವ್ರ ಮಗುದೋ ಅವ್ರ ಮನೆದೋ ಇನ್ನೊಂದು ತರೋದೋ ಕೊಡೋದೋ ಮಾಡೋದೋ ಒಂದು ಹಬ್ಬಗಳು. ಅಯ್ಯೋ ಅಷ್ಟು ಜನಕ್ಕೆ ಸೀರೆ ತರಬೇಕಿತ್ತು, ಬಳೆ ತರಬೇಕಿತ್ತು, ಹಬ್ಬ ಮಾಡಬೇಕಿತ್ತು. ಕದಲಲಾರದ ಪ್ರಪಂಚ, ಬೇರೆ ಯೋಚನೆ ಗೊತ್ತಿಲ್ಲ ನನಗೆ ಅಂತ. ಒಂದು ಚಪ್ಪಲಿ ತಗೊಳಕ್ಕೂ ನೆನಪಿಲ್ಲ ನನಗೆ. ನನ್ನ ತಾಯಿ ನನ್ನ ಮದುವೆಯ ಸಂದರ್ಭದಲ್ಲಿ ಯಾವತ್ತೂ ಒಳ್ಳೆ ಬಟ್ಟೆ ಹಾಕಿಲ್ಲ ಕಣೋ, ಮದುವೆಗಾದ್ರೂ ಹಾಕೋ, ಒಂದೊಳ್ಳೆ ಚಪ್ಪಲಿ ತಗೊಂಬಾರೋ ಹಾಕೊಳ್ಳೋ, ನಾನು ನೋಡ್ಬೇಕು ರಾಜನಾಗಿದ್ದೇನೆ, ನನಗ್ ನೋಡ್ಬೇಕು. ಯಾವಾಗ ನೋಡಿದ್ರು ಮನೆ ಕುಟುಂಬ ಇದೇ ಆಯ್ತು. ಎಲ್ಲಿ ಮನೆ ನನಗ್ ಗೊತ್ತಿಲ್ಲ. ತಗೋಬಂದು ದುಡಿದ್ ಅಮ್ಮನ ಕೈ ಕೊಡ್ತಿದ್ದೆ, ಖರ್ಚು ಬಂದು 100 ರೂಪಾಯಿ, ಕೈ ತುಂಬಾ ಸಂಬಳ, 1000 ಗಟ್ಟಲೆ ಸಂಬಳ, ಅಂತಿಂತ ಸಂಬಳ ಅಲ್ಲ. ಅಲ್ಲಿ ಬರೀ ಕಾಯಿಲೆ, ಅಮ್ಮನಿಗೆ ಇನ್ನೊಂದು ಕ್ಯಾನ್ಸರ್ ಏನೋ ಆಗಿತ್ತು, ಒಂದು 7 ಬಾರಿ ಆಪರೇಷನ್, ನಾನಾ ತರದ್ದು ಅಮ್ಮನಿಗೆ. ಅತ್ತ ಕಡೆ ಅಪ್ಪನಿಗೆ ಇನ್ನೊಂದು ಆಪರೇಷನ್ ಬೇರೆ ಏನೋ ಆಗ್ಬಿಟ್ಟಿತ್ತು. ಕೂಲಿ ಕೆಲಸ ಮಾಡೋ ಜೀವ, ಏನೋ ಒಂದು ಎಚ್ಚರಿಕೆ ಸದಾ ಎಚ್ಚರಿಸೋದು, ಏ ಎಲ್ಲಿದ್ದೀಯಾ ನೀನು, ಯಾರ ಜೊತೆಲಿ ಇದೀಯಾ ಅಂತ ನಿಲ್ಲಿಸಲಿಲ್ಲ. ಆ ಸಹವಾಸಗಳು ನಿಮ್ಮ ಹತ್ರ ಮುಚ್ಚಿಡೋದು ನಾನು ಯಾಕೆ ಹೇಳಿ, ನಾನು ಯಾಕೆ ಮುಚ್ಚಿಡ್ರಿ, ನನಗೆ ಗೊತ್ತಿಲ್ಲ ಪ್ರಪಂಚ. ಏನೋ ಎಕ್ಸೈಟ್ಮೆಂಟ್, ಅವ್ರೇನೋ ಮಾಡ್ತಾರೆ. ಓ ಮೂವಿ ಬಂತು ಅಂದರೆ ಅವ್ರು ನೋಡಬೇಕು, ರಾತ್ರಿ ಎಲ್ಲ ಕುತ್ಕೊಂಡು ಕೆಲವರು ಇನ್ನೊಂದು ಸ್ಟಾರ್ಗಳು ಕಟ್ಟೋದು, ಅದನ್ನ ನೋಡೋದು ನಾನು. ಓ ಹಿಂಗೆಲ್ಲ ಸ್ಟಾರ್ ಕಟ್ತಾರ, ಹೀಗೆಲ್ಲ ಇರ್ತದ. ಅಯ್ಯೋ ಥಿಯೇಟ್ರಿಗೆ ಹೋಗಿ ನಾನು ಪಿಕ್ಚರ್ ನೋಡಿದ್ದಲ್ಲ, ನಾನು ಮದುವೆ ಆದಮೇಲೆ, ಮದುವೆಗೆ ಮೊದಲು ಒಂದೆರಡು ಪಿಕ್ಚರ್, ಅದು ಕೂಡ ಸ್ನೇಹಿತರ ಜೊತೆಯಲ್ಲಿ. ಆ ವಯಸ್ಸಿಗೆ ಅವ್ರು ತುಂಟಾಟ ಇದ್ರೆ ನನಗೆ ನಗು ಬರ್ತಿತ್ತು, ಇವ್ರು ಈ ತರ ಮಾಡ್ತಾರೆ ಗೊತ್ತಿಲ್ಲ. ಇವತ್ತಿಗೂ ಮೊನ್ನೆ ಒಂದು ಎಡವಟ್ಟು ಹುಡುಗ, ಏನ್ ಗುರುಗಳೇ ಏನು ಮಾತಾಡ್ಲಿಲ್ಲ, ಹಾಗೇ ನಿಂತು ಬದಲಾಗ್ಲಿಲ್ವಾ ಇವರು, ಅದಕ್ಕೆ ಅಲ್ಲೇ ನಿಂತಿದ್ದಾರೆ. ನೆನಪಿಟ್ಟುಕೊಳ್ಳಿ, ನೀವು ಯಾರು ಎನ್ನುವುದು ನಿಮ್ಮ ಗೆಳೆಯರ ಬಳಗದಿಂದ ಗೊತ್ತಾಗುತ್ತದೆ. ಹೌದು, ನಿಮ್ಮನ್ನ ನೀವು ಯಾರು ಅಂತ ತಿಳ್ಕೊಬೇಕು ಅಂದ್ರೆ ಏನು ಮಾಡಕ್ ಬೇಡ, ನಿಮ್ ನಾಲ್ಕು ಜನ ಫ್ರೆಂಡ್ಸ್ ಇದಾರಲ್ಲ ಅವ್ರನ್ನ ಕೇಳಿದ್ರೆ ಸಾಕು, ಅವ್ರ ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ ವ್ಯಕ್ತಿತ್ವ. ಇವತ್ತು ನನಗೆ ನೀವು ನಂಬಲ್ಲ, ಎಂತ ಗೆಳೆಯರಿದ್ದಾರೆ ಪುತ್ರ, ಒಬ್ರು ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ಪೇಟೆಂಟ್ ತಗೊಂಡಿರೋ ಒಬ್ಬ ಪ್ರೊಫೆಸರ್ ಇದ್ದಾರೆ, ಇನ್ನೊಬ್ರು ಒನ್ ಆಫ್ ದ ನಂಬರ್ 1 ಕಂಪನಿಯ ಒಂದು ಡೈರೆಕ್ಟರ್ ಇದ್ದಾರೆ, ಇನ್ನೊಬ್ರು ಒಬ್ರು IT ಹೆಡ್ ಇದ್ದಾರೆ, ಇನ್ನೊಬ್ರು ಒಬ್ರು ಬಿಸ್ನೆಸ್ ಹೆಡ್ ಇದ್ದಾರೆ. ನೀವು ನೋಡ್ಬೇಕು, ನಾನು ಅವ್ರ ಜೊತೆ ಕುಳಿತಾಗ ಅವರ ವಿದ್ವತ್ತು, ಅವರ ಜ್ಞಾನ, ಅವ್ರ ಏನ್ ಪರಿಶ್ರಮ ಹೇಳ್ಬೇಕಂದ್ರೆ ಅವ್ರು ನನ್ನ ಹತ್ರ ಗೈಡೆನ್ಸ್ ಕೇಳ್ತಿರ್ತಾರೆ. ನನಗೆ ಕುತೂಹಲ, ಯಾವುದೇ ಶಕ್ತಿ ಇವರನ್ನು ಇಂಥದೊಂದು ವಿದ್ಯೆ ಸ್ಥಾನ. ಆದ್ರೂ ಅವರಿಗೂ ಇದೆ ಒಂದು ಸಣ್ಣ ಪುಟ್ಟ ತೊಂದರೆಗಳು, ಅದನ್ನ ಆ ಮಾರ್ಗದರ್ಶನಕ್ಕೆ ಕೇಳ್ತಿರ್ಬೇಕಾದ್ರೆ. ತುಂಬಾ ದೊಡ್ಡ ಒಬ್ಬ ಜಡ್ಜು, ತುಂಬಾ ದೊಡ್ಡ ವಕೀಲರು ಒಬ್ರು ನನ್ನ ಆತ್ಮೀಯರು. ಇವತ್ತಿಗೂ ನಾನು ಅವರ ಬಳಿ ನಾನು ಯಾವುದೇ ಸಹಾಯ ಅವತ್ತಿಗೂ ಕೇಳಿಲ್ಲ, ಇವತ್ತಿಗೂ ಕೇಳಿಲ್ಲ. ಅದು ಹಣಕಾಸಿರಬಹುದು, ಇನ್ನೊಂದಿರಬಹುದು, ಇರುವುದರಲ್ಲಿಯೇ ಈಜಿದವನು. ಅಮ್ಮ ಹೇಳ್ಕೊಟ್ಟಂತದ್ದು ಅಪ್ಪನ ಒಂದು ಆ ಹೆಸರು, ಇವೂ ನಮ್ಮಅಪ್ಪನ ಹೆಸರು. ನಮ್ಮಅಪ್ಪನ ಹೆಸರು ಕೆಟ್ಟುಬಿಟ್ರೆ, ಏ ನಮ್ಮಅಮ್ಮನ ಹೆಸರು ಕೆಟ್ಟುಬಿಟ್ರೆ, ನಮ್ಮ ಮನೆತನದ ಹೆಸರು ಕೆಟ್ಟುಬಿಟ್ರೆ, ನಮಗೆ ಗೊತ್ತಿಲ್ಲದೆ ಮಕ್ಕಳೇ ಎಲ್ಲರ ಜೀವನದಲ್ಲೂ ಬಂದಿರುತ್ತೆ, ಎಲ್ಲರ ಜೀವನದಲ್ಲೂ. ಇತ್ತೀಚೆಗೆ ಒಂದು ಇಬ್ಬರು ಸ್ನೇಹಿತರು ಬಂದಿದ್ರು ಜಾತಕ ನೋಡ್ಲಿಕ್ಕೆ, ನೋಡ್ತಾ ಏನೋ ಒಂದು ಮಾಡಬೇಕು ಪಾರ್ಟ್ನರ್ಶಿಪ್ ಅಂತ ನೋಡಿದೆ. ಎಲ್ಲ ಓಕೆ, ಪಾರ್ಟ್ನರ್ಶಿಪ್ ಎಲ್ಲ ಓಕೆ ಅಂತ ಹೇಳಿಬಿಟ್ಟು ಒಬ್ಬನ ಹೊರಗಡೆ ಕಳಿಸ್ದೆ. ಇನ್ನೊಬ್ಬರನ್ನು ಕುಳಿತ, ನೋಡಿ ನೀವು ನನಗೆ ಫೀಸ್ ಕೊಟ್ಟಿದ್ದೀರಾ, ಕ್ಷಮಿಸಿ, ನೀನು ಶುದ್ಧ ಶುದ್ಧ ಬ್ರಾಹ್ಮಣ, ಅವನು ಶುದ್ಧ ಶುದ್ಧ ರಾವಣ, ಎಲ್ಲ ನವರಂಗಿ ಆಟ ಇದೆ, ಸಂಜೆ ಆದರೆ ನಿನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ, ನಿನ್ಗೆ ಇಷ್ಟು ಇಲ್ದಿದ್ರು ಹೋಗಿ ಕುತ್ಕೋತಿದ್ಯಾ, ಅದು ಇನ್ನೊಂದಾಗುತ್ತೆ ಗ್ಯಾರಂಟಿ. ಅವನಲ್ಲಿ ಒಂದೆರಡು ಕೇಸ್ ಇದೆ, 2 ಫ್ರಾಡ್ ಇದೆಲ್ಲ ಮಾಡಿದ್ದಾನೆ. ಹೌದಾ ಅಂದ್ರೆ, ಹೌದು ಗುರುಗಳೇ, ಬೇಕಾ ಇವ್ರ ಜೊತೆ ವ್ಯವಹಾರ
ಇವರ ಜೊತೆ ನಿಮಗೆ ಬೇಕಾ? ನೀವು ಏನಾದ್ರೂ ಇವ್ರ ಬಗ್ಗೆ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ ಸುತ್ತಮುತ್ತ ಕೇಳಿದೀರ ಅಂದ್ರೆ, ಇಲ್ಲ ನಮ್ಮ ಮನೇಲಿ ಆಲ್ರೆಡಿ ನಮ್ಮ ಅಣ್ಣ ಹೇಳಿದರೆ ಬೇಡ ನಾವೇ ಏನಾದ್ರೂ ಮಾಡೋಣ ಅಂತ, ಬಟ್ ಅವನೇ ಫೋರ್ಸ್ ಮಾಡ್ತಿದ್ದಾನೆ. ಬಿಗ್ ಮ್ಯಾನ್, ಬಿಗ್ ಮ್ಯಾನ್, ಬಿಗ್ ಕೆಲ್ಸಗಳು ಬೇಕಿತ್ತ? ಇಂಥವ್ರ ಜೊತೆ ನೀವು ವ್ಯವಹಾರ ಮಾಡ್ತೀರಿ, ನೀವು ಒಳ್ಳೇದಾಗೆ ಮಾಡ್ತೀರಿ, ನಿಮ್ದು ಅವ್ರದ್ದು ಇಬ್ಬರದು ಒಳ್ಳೇದೇ ನಡೀತು. ಅವನು ನಾಳೆ ಮಾಡುವ ಎಡವಟ್ಟು, ಅವನು ಮಾಡುವ ಎಡವಟ್ಟು ನಾಳೆ ನಿಮ್ ತಲೆಗೆ ಸುತ್ತ ಹಾಕೊಳ್ಳುತ್ತೆ. ಅವನು ನಿಮ್ಮನ್ನು ತಲೆ ಕೆಡಿಸಿ, ಅವನು ಮಾಡೋ ಎಡವಟ್ಟು ನಿಮ್ಮನ್ನು ಕೆಸರು ಮಾಡಿ ದೊಡ್ಡ ರಾಡಿ ಮಾಡಿಟ್ಬಿಡುತ್ತೆ. ನೋಡಿ, ಇದನ್ನೇ ಶ್ರೀರಾಮಚಂದ್ರರು ವಾಲಿಗೆ ಹೇಳುದು. ವಾಲಿ ಹೇಳ್ತಾನೆ, ಆ ಬಾಣ ಹೊಡೆದ ಮೇಲೆ ಬಿದ್ದಾಗ ನೀ ತಪ್ಪು ಮಾಡಿಬಿಟ್ಟೆ ರಾಮ, ನನಗೆ ಹೇಳಿದ್ದ ಅಂದ್ರೆ ಕ್ಷಣ ಮಾತ್ರದಲ್ಲಿ ರಾವಣ ರಾವಣ ನಾನು ಗುಟ್ರ ಹಾಕಿದ್ರೆ ತಂದು ನಿಲ್ಲಿಸ್ಬಿಡ್ತಾನೆ ಸೀತಮ್ಮನ್ನ, ನಿನ್ನ ಧರ್ಮಪತ್ನಿಯನ್ನ ತಗೋಬಂದಿಂಗ್ ನಿಲ್ಲಿಸ್ಬಿಡ್ತಾನೆ. ಅವನಿಗೂ ನನಗೂ ಒಂದು ಅಲಿಖಿತ ನಿಯಮವಿದೆ, ಅಂಥದ್ರಲ್ಲಿ ಅವನೇನಾದ್ರೂ ಭಯಪಡೋದು ಅಂದ್ರೆ ಅದು ನನ್ನನ್ನೇ, ನಾನು ಹೇಳ್ದಂದ್ರೆ ತಂದು ಇಟ್ಟು ಬಿಡ್ತಾನೆ, ಇಲ್ಲ ನಾನೇ ಹೋಗಿ ಬಡದು ನಿಮಿಷ ಮಾತ್ರದಲ್ಲಿ ಹೋಗಿ ಹೋಗಿ ಸುಗ್ರೀವನ ಸಹಾಯ ತಗೊಂಡಿದ್ದೀಯಲ್ಲ, ನಿನಗೇನಾದ್ರೂ ಬುದ್ಧಿ ಇತ್ತ ಅಂದಾಗ ನನ್ನ ರಾಮಚಂದ್ರ ಪ್ರಭು ಹೇಳೋ ಮಾತಿದೆಯಲ್ಲ ಅದೊಂದು ಅದ್ಭುತ. ನಿನ್ನಂತ ಕರ್ಮಭ್ರಷ್ಟ, ಧರ್ಮಭ್ರಷ್ಟ, ಭ್ರಾತೃಭ್ರಷ್ಟ, ಸ್ತ್ರೀಭ್ರಷ್ಟ ತಮ್ಮ ಇಲ್ಲ ಅಂತ ಹೇಳಿದ ತಕ್ಷಣ ತಮ್ಮನ ಹೆಂಡತಿಯನ್ನೇ ಭೋಗಕ್ಕೆ ಹಾಕೊಂಡಿದ್ದೀಯಲ್ಲೋ, ನಿನ್ನ ಸಹಾಯ ನಾನು ತಗೋಬೇಕಾ ಅಂತಾನೆ ನೋಡಿ. ಆಮೇಲೆ ಸ್ತ್ರೀಭ್ರಷ್ಟ, ಕರ್ಮಭ್ರಷ್ಟ, ಭ್ರಾತೃಭ್ರಷ್ಟ ಮಾಡೋ ಕರ್ತವ್ಯ ಬಿಟ್ಟು ಯೋಚನೆ ಮಾಡದೆ ತಮ್ಮನನ್ನು ಕೊಲ್ಲಲಿಕ್ಕೆ ಹೋದವನ್ನೇನು ಅಟ್ಟಾಡಿಸ್ಕೊಂಡು ತಮ್ಮನನ್ನ ಕಂಡ ಕಂಡಾಂತರಗಳು ಸುತ್ತಾಡಿಸ್ಕೊಂಡು ಓಡಿರೋದು. ಪಾಪ ಸುಗ್ರೀವ ಎಲ್ಲೆಲ್ಲಿ ಓಡಿರ್ತಾನೆ ಗೊತ್ತ, ಅವನು ಆ ವಾನರ ಪಡೆಯನ್ನ ಕಳಿಸುವಾಗ ಎಷ್ಟು ಚೆನ್ನಾಗಿ ಅದನ್ನ ತೋರಿಸ್ಕೊಡ್ತಾರೆ ಅಂದ್ರೆ, ಯಾವ ಕಡೆ ಏನೇನಿದೆ ಅಂತ ಸುಗ್ರೀವ ಹೇಳ್ತಾ ಹೋಗ್ತಾನೆ. ಈ ಕಡೆ ಹೋಗುವಾಗ ಇದು ಸಿಗುತ್ತೆ, ಈ ಸಮುದ್ರ ಸಿಗುತ್ತೆ, ಇದನ್ನ ದಾಟುವಾಗ ಈ ತರ ಕಾರ್ ಸಿಗುತ್ತೆ, ಅಮೆಜಾನ್ ಕಾರ್ಡ್ಗಳೆಲ್ಲ ಹುಡ್ಕೊಂಡು ಬರ್ತಾರೆ, ನೆನ್ಪಿಟ್ಕೊಳ್ಳಿ ಸುಮ್ಮನೆ ಅಲ್ಲ. ಆಗ ಆ ಒಂದು ಭಾವ ಅದನ್ನ ರಾಮರು ಕೇಳ್ತಾರೆ, ಇದೆಲ್ಲ ಹೆಂಗ್ ಗೊತ್ತಾಯ್ತು ಅಂದ್ರೆ, ನನ್ನ ವಾಲಿ ಎಲ್ಲಿ ಅಟ್ಟಿಸ್ಕೋಬರ್ತಾನೆ, ಏನ್ ಮಾಡ್ತಾನೋ ಅಂತ ಒಂದೊಂದಲ್ಲ ನಾನು ಸುತ್ತಿದ್ದು ನನ್ನ ನೆರಳುಗೋಸ್ಕರ. ತಮಾಷೆ ಏನಂದ್ರೆ, ನಾನಿದ್ದು ಊರಿಂದ 7 ಕಿಲೋಮೀಟರ್ ಅಲ್ಲಿ ಆ ಮಹರ್ಷಿಗಳ ಆಶ್ರಮ ಇತ್ತು, ಅಲ್ಲಿಗೆ ಬರ್ಲಿಕ್ಕಾಗಲ್ಲ ಅಂತ ಹನುಮ ಹೇಳ್ದ, ಅಲ್ಲೋಗಿ ಸೆಟ್ಲ್ ಆದ್ವಿ ನಾವು ಅನ್ನತಕ್ಕಂಥದ್ದು. ಊರೆಲ್ಲ ಸುತ್ತಿರ್ತಾನೆ, ದೇಶ ಎಲ್ಲ ಸುತ್ತಿರ್ತಾನೆ, ದೇಶ ವಿದೇಶಗಳು ಸುತ್ತಿರ್ತಾನೆ, ತನ್ನ ಮನೆಯಿಂದ ತನ್ನ ಊರಿಂದ ಬರೀ 7 ಕಿಲೋಮೀಟರ್ ದೂರದಲ್ಲಿರತಕ್ಕಂತ ಆ ಮಹರ್ಷಿಗಳ ಮಾತಂಗ ಮಹರ್ಷಿಗಳ ಆಶ್ರಮಕ್ಕೆ ಅವನ ತಲೆ ಇಟ್ಟ ತಲೆ 100 ಚೂರಾಗುತ್ತೆ ಅಂತ ಶಾಪ ಇಟ್ಟುಬಿಟ್ಟಿರ್ತಾರೆ ಆ ದುಂದುಬಿಯ ಸಂಹಾರದ ಸಂದರ್ಭದಲ್ಲಿ. ನನಗದು ಗೊತ್ತೇ ಆಗ್ಲಿಲ್ಲ, ಅದನ್ನ ಗೊತ್ತು ಮಾಡಿದವನೇ ಹನುಮ, ಅಲ್ಲಿ ಬಂದು ಉಳ್ಕೊಂಡು ನಾನು ಕಾಪಾಡಿಕೊಂಡೆ, ನಾನಾಗ ಓಡಾಡಿದಾಗ ಇದು ಗೊತ್ತಾದಂಥದ್ದು, ಇಷ್ಟು ವಿಚಾರಗಳು ಅಂತ. ಈ ಕಡೆ ಹೋದ್ರೆ ರಾವಣ ಇದ್ದಾನೆ ಅನ್ನೋದು ಕೂಡ ಗೊತ್ತು ಹೇಳ್ತಾರೆ. ಅಲ್ಲೊಂದು ಸುವರ್ಣ ಲಂಕವಿದೆ, ಸಮುದ್ರ ದಾಟಬೇಕು, ಅಲ್ಲೇನಾದ್ರೂ ಇರಬಹುದೇನೋ, ಅಲ್ಲೇ ಬರಬಹುದೇನೋ ನೋಡಿ ಅಂತ. ಅದಕ್ಕೆ ದಕ್ಷಿಣಕ್ಕೆ ತುಂಬಾ ಪ್ರಬಲವಾಗಿರ್ತಕ್ಕಂತ ಒಂದು ಟೀಮ್ ಅನ್ನು ಕಳಿಸ್ತಾನೆ, ಅದರಲ್ಲಿ ಹನುಮ ವಿಶೇಷವಾಗಿ ಅಂಗದ ಜಾಂಬವಂತ ಈ ತರದವರೆಲ್ಲ ಇರ್ತಾರೆ. ಇರ್ಲಿ, ಹೇಳ್ತಾನೆ ಅಲಿಖಿತ ನಿಯಮ, ಯಾವುದಾದರೂ ಸುಂದರವಾದ ಸ್ತ್ರೀ ಸಿಕ್ಕಿದ್ರೆ, ನಿನಗ್ ಮೊದಲು ಸಿಕ್ಕಿದ್ರೆ ನೀನು ಅನುಭವಿಸಿ ನನಗ್ ತಂದುಕೊಡು. ನೋಡಿ ಎಂತ ಒಂದು ಕರ್ಮಭ್ರಷ್ಟ ಧರ್ಮಭ್ರಷ್ಟ ಆಲೋಚನೆ, ನನಗೇನಾದ್ರೂ ಸಿಕ್ಕಿದ್ರೆ ನಾನು ಕೆಡಿಸಿ ನಿನಗೆ ತಗೋಬಂದು ಕೊಡ್ತಾನೆ ಅನುಭವಿಸಿ. ಅಂದ್ರೆ ರಾವಣನಿಗೆ ಸಿಗೋಕ್ ಮೊದಲು ನಿನಗೆ ಸಿಕ್ಕಿದ್ರೆ ನೀನು ಅನುಭವಿಸ್ತಿದ್ದೆ ಅಂತ. ನಿನ್ನಂತವನ ಸಹವಾಸ ತಗೊಂಡು ಸ್ನೇಹ ಗೆಳೆತನ ಪಡ್ಕೊಂಡು ನಾನು ನನ್ನ ಹೆಂಡತಿ ಧರ್ಮಪತ್ನಿನ ವಾಪಸ್ ತರಿಸ್ಕೋಬೇಕಾ? ಕಷ್ಟ ಆದ್ರೂ ಪರವಾಗಿಲ್ಲ ಧರ್ಮವಂತ ಸುಗ್ರೀವ, ಅವನ ಜೊತೆ ನಾನು ಹೋಗ್ತೀನಿ ಅಂತ. ನಮ್ಮ ಜೀವನದಲ್ಲಿ ಈ ತರ ಪರೀಕ್ಷೆಗಳು ಬರ್ತವೆ ಮಕ್ಕಳೇ, ಯಾವುದೋ ಕಾರಣವೋ ಇನ್ನೊಂದು ಆಗಿ ನಮ್ಮನ್ನ ಪ್ರಚೋದನೆ ಮಾಡಿ ಈ ತರದೊಂದು ಅಧರ್ಮವಂತರು ನಮ್ಮ ಜೊತೆಲಿ ಇನ್ಫ್ಲುಯೆನ್ಸ್ ಆಗ್ಬಿಡ್ತಾರೆ. ಜಾಗ್ರತೆ ಇರ್ಬೇಕು, ಹಾಗೆ ಯೋಚನೆ ಮಾಡ್ಬೇಕು. ನೀವು ಯಾವಾಗ್ಲೂ ಹೇಳ್ತಾನೆ ಈ ಇದರಿಂದ ನನಗೆ ಸಿಗುವುದೇನು, ಇವ್ರ ಜೊತೆಯಲ್ಲಿದ್ರೆ ನನಗೆ ಸಿಗೋದೇನು, ಇವ್ರ ಜೊತೆಯಲ್ಲಿದ್ರೆ ಗೌರವ ಏನ್ ಸಿಗುತ್ತೆ, ಹೆಸರೇನ್ ಸಿಗುತ್ತೆ, ಚಿಲ್ಟುಗಳು ಇಲ್ಲ ತುಂಬಾ ಕ್ಯಾರೆಕ್ಟರ್ಲೆಸ್ ವ್ಯಕ್ತಿಗಳು
ಇಂತಹ ವ್ಯಕ್ತಿಗಳು ಇದ್ದರೆ ನಮಗೇನು ಸಿಗುತ್ತದೆ, ಇವ್ರ ಜೊತೆಲಿ ಹೋದ್ರೆ ಏನು, ಈ ವ್ಯವಹಾರ ಮಾಡಿದ್ರೆ ನಮಗೇನು, ಇವ್ರ ಜೊತೆ ವ್ಯಾಪಾರ ಮಾಡಿದ್ರೆ. ನಾನು ವ್ಯಕ್ತಿಗೆ ಅದನ್ನ ಹೇಳಿದೆ, ಬೇಜಾರೇ ಮಾಡ್ಕೋಬೇಡ, ಇದ್ರ ಮೇಲೆ ನಿನ್ನ ಇಷ್ಟಪ್ಪ. ಈ ತರದ್ ಎಷ್ಟೋ ನೋಡಿದಾನೆ, ಎಷ್ಟೋ ನೋಡಿದಾನೆ. ಒಂದು ತಾಯಿ ಜೀವ ಗಂಡನಿಲ್ಲ, ಮಕ್ಕಳಿಲ್ಲ, ಬದುಕು ಎಲ್ಲೋ ಒಂದ್ ಪುಟ್ಟದಾಗ ಒಂದ್ ಅಂಗಡಿ ಬದುಕು. ಯಾರೋ ಬಂದಿದ್ದಾರೆ, ಜಾತಕ ಕೇಳೋಕ್ ಬಂದಿತ್ತು, ಹಾಗೆ ಹೇಳಿದ್ದೆ. ಆ ತಾಯಿ ಜೀವವನ್ನು ಹೊರಗಡೆ ಕಳಿಸಿ ಆತನಿಗೆ ಹೇಳಿದೆ, ನೀನು ಆಕೆಗೆ ಮೋಸ ಮಾಡುತ್ತೆ. ಏ ಇಲ್ಲ ಸ್ವಾಮಿ, ನಾನು ಆಕೆ ಚೆನ್ನಾಗಿ ನೋಡ್ಕೊತೀನಿ. ನಿನ್ನ ಮನಸ್ಸಾಕ್ಷಿ ಮುಟ್ಟು ಹೇಳು, ಈಕೆ ನಿನಗೆ ಮೊದಲನವಳು ಅಲ್ಲ, ಕಡೆಯವಳು ಅಲ್ಲ ಅಂತ ತಲೆ ತಗ್ಗಿಸ್ಬಿಟ್ಟಿದ್ದ. ಆಕೆಗೆ ಹೇಳಿದ್ದೆ, ಬೇಡ ತಾಯಿ, ಇವನು ನವರಂಗಿ ನಾಯಕ, ತಪ್ಪಾದ ವ್ಯಕ್ತಿಯನ್ನ ನಿನ್ನ ಕರ್ಮಭ್ರಷ್ಟ ಜಾತಕಕ್ಕಿದ್ದಿದೆ. ತಪ್ಪಾದ ವ್ಯಕ್ತಿ ನಿನ್ನ ಜೀವನದಲ್ಲಿ ಬರ್ತಾನೆ, ಬಿರುಗಾಳಿ ಎಬ್ಬಿಸ್ಕೊಬಿಡ್ತೀಯ, ಇರೋದೆಲ್ಲ ಕಳ್ಕೊಬಿಡ್ತೀಯ. ಏನೋ ಒಂದಷ್ಟು ಚಿಕ್ಕ ಸೈಟು, ಒಂದು ಮನೆ, ಒಂದು ಅಂಗಡಿ ಇಟ್ಕೊಂಡಿದ್ದೀನಿ, ನನ್ನ ಮಾತು ಕೇಳು, ನಂಬಬೇಕು, ಗೆಳೆತನವಿಲ್ಲ, ಅದಕ್ಕೆ ಮೀರಿದ್ದು ಬೇಡ. ಎಲ್ಲೋ ಒಂದು ಸಿಕ್ಕಾಗ ಒಂದು ನಮಸ್ಕಾರ, ಒಂದು ಪ್ರೀತಿ ವಿಶ್ವಾಸದ ಒಂದು ಮಾತು, ಅದು ಬಿಟ್ಟು ನಡುಮನೆಯಲ್ಲಿ ತಂದಿಟ್ಟುಕೊಂಡು ಪೂಜಿಸ್ಕೋಬೇಡ, ತುಂಬಾ ಕಳ್ಕೋತೀಯ ಅಂತ. ಗುರುಗಳೇ, ಅವ್ರು ತುಂಬಾ ಒಳ್ಳೆಯವರು ನೋಡಿ. ನಮ್ಮ ಬುದ್ಧಿ ಪ್ರಚೋದಯಾತ್, ಅಜ್ಞಾನಂ ಪ್ರಚೋದಯಾತ್, ದುರ್ಬುದ್ಧಿ ಬಿಡುವುದಿಲ್ಲ. ನನಗೆ ಎಷ್ಟೋ ಬಾರಿ ಏನಕ್ಕೆ ಗೊತ್ತಿಲ್ಲ ಜ್ಯೋತಿಷ್ಯ ನಿಲ್ಲಿಸ್ಬೇಕು ಅಂತ ಅಂದ್ಕೊಳ್ಳೋದು. ನಾನು ಹೇಳಿದ್ರು ಕೂಡ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನದಲ್ಲಿ ಬಿರುಗಾಳಿ ಹತ್ತಿಸ್ಕೊಬಿಟ್ಟಿದ್ದಾರೆ, ಹತ್ತಿಸ್ಕೊಂಡಿದ್ದಾರೆ. ಈ ಒಂದು 30 ವರ್ಷದಲ್ಲಿ ತುಂಬಾ ಟಾಪ್ 10 ವ್ಯಕ್ತಿಗಳಿಗೆ ಹೇಳಿದ್ದಾನೆ, ಅವ್ರದೆಲ್ಲ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದ್ದಾವೆ, ನೋಡಿದಾಗ ಕಣ್ಣಲ್ಲಿ ನೀರೆ. ಭಗವಂತ, ಜಗದೀಶ್ವರಿ, ಜಗನ್ಮಾತ, ಏನು ನಡೆದು ಬಿಡ್ತಮ್ಮ, ತಡೆಯಲಿಕ್ಕಾಗಲಿಲ್ಲವಲ್ಲ, ಒಂದು ಚೂರಾದರೂ ತಡೆದು ನಿಲ್ಲಿಸಿಕೊಳ್ಳಲು ಆಗಲಿಲ್ಲ. ಅದು ನನಗೇನ್ ಗೊತ್ತಿಲ್ಲ ಅನ್ಸುತ್ತೆ, ಯಾವುದು ಬೇಡವೆಂದುಕೊಂಡು ನಾನಂದುಕೊಂಡೆನೋ ಅಲ್ಲೇ ನಾನೇ ಬಿದ್ದು ನರಳುತ್ತಿದ್ದೇನೆ. ನನ್ನ ಹಣೆಮರವನ್ನೇ ನಾನು ತಡೆ ಹಾಕ್ಲಿಕ್ಕಾಗಿಲ್ಲ, ಇನ್ನೊಬ್ಬರ ಹಣೆಮರ ಎಲ್ಲೋ ಓದಲಿಕ್ಕಷ್ಟೇ, ತಡೆಯಲು ನಾನು ಯಾರು ಅಂತ. ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಂತಿಂತವರೆಲ್ಲ ಮಕ್ಕಳೇ, ನೀವು ಇದೆಲ್ಲ ಸ್ಯಾಂಪಲ್ಸ್ ನೋಡ್ತಿರೋದು, ಈಗ ಬರ್ತಿರೋದು, ಅದಕ್ಕೆ ಮೀರಿದಂಥದ್ದು ನಡೆದಿದ್ದಾವೆ. ಇನ್ನೂ ಅದರ 10 ಪಟ್ಟು ನೆನ್ಪಿಟ್ಕೊಳ್ಳಿ, ಅದರ 100 ಪಟ್ಟು ಬೀಭತ್ಸಗಳು ಮಾಡಿಟ್ಟುಬಿಟ್ಟಿದ್ದಾರೆ, ಹೇಳಿದೆ ನೀನು ಮಾಡ್ಕೋತೀರಿ ಅಂತ. ನೀವು ನಂಬಲ್ಲ, ಈ ತರ ಹೇಳಿ ಕಳಿಸಿದ ಹೆಣ್ಣು ಮಗು ಒಂದು ಕಾಲ್ಗಟ್ಟಕ್ಕೆ ಬರುತ್ತೆ. ಗುರುಗಳೇ, ನಂಬಿ 90 ಲಕ್ಷ ಕಳ್ಕೊಬಿಟ್ಟಿದ್ದ, ಮನೆ ಮೇಲೆ ಸಾಲ ಮಾಡಿ ಚೀಟಿ ಎತ್ತಿ, ಇದು ಈಗ ಒಂದು ದೊಡ್ಡ ಲೇಔಟ್ ಡೆವಲಪ್ಮೆಂಟ್ ಅಂತ ಹೇಳಿ ತಗೊಂಡ ಮನುಷ್ಯ, ಗುರುಗಳೇ ನನ್ ಸತ್ತೋಗ್ಬೇಕನ್ಸುತ್ತೆ. ನಾನು ಅವತ್ತೇ ಹೇಳಿದ್ದೆ, ಹಿಂಗ್ ಮಾಡ್ಕೋಬಿಟ್ಟೆ ಗುರುಗಳು. ಹೇಗೆ ತಾನೇ ಒಂದು ಹೆಣ್ಣಿಗೆ ಇಷ್ಟು ಮೋಸ ಮಾಡಬಹುದು ಗುರುಗಳೇ? ಅರೆ, ಮೋಸ ಮಾಡೋಕೆ ನಿರ್ಧಾರ ಮಾಡಿದ ಮೇಲೆ, ಮೋಸ ಮಾಡಲು ನಿರ್ಧಾರ ಮಾಡಿದ ಮೇಲೆ, ಅವನದು ಗಂಡಾದ್ರೇನು ಹೆಣ್ಣಾದ್ರೇನು, ಯುದ್ಧ ಅಂತ ಬಂದಾಗ ಎದುರುಗಡೆ ಯಾರಿದ್ದಾರೆ ಅನ್ನೋದಿಲ್ಲ, ಸಾಯಿಸಬೇಕು ಅಂತ ಮನುಷ್ಯನಲ್ಲಿ ಆ ವಕ್ರತೆ ವಿಕೃತೆ ಬಂದ್ಮೇಲೆ ಅವನು ವೀಕಿದ್ದನ, ಬಲ ಇದ್ದನ, ಎತ್ತರದವನ, ಇನ್ನೊಂದು ಇಲ್ಲವೇ ಇಲ್ಲ. ಒಂದು ಬಹುದೊಡ್ಡ ಉದ್ಯಮಿಗೆ ಹೇಳಿದ್ದೆ, ಯು ವಿಲ್ ಬಿ ಹಂಟೆಡ್ ವೆರಿ ಕೇರ್ಫುಲ್ ಅಂತ. ಬಚಾವ್ ಆಗಿದ್ರು, ಬಟ್ ಇಟ್ ಈಸ್ ಬಿನ್ ಹ್ಯಾಪೆಂಡ್. ತುಂಬಾ ದೊಡ್ಡ ಉದ್ಯಮಿ, ಬುಲೆಟ್ ಪ್ರೂಫ್ ಕಾರ್ ತಗೊಂಡಿದ್ರು, ಇನ್ನೊಂದು ಮಾಡ್ಕೊಂಡಿದ್ರು ಕೂಡ ಅವ್ರ ಮೇಲೆ ಹಂಟಿಂಗ್ ಪ್ರಯತ್ನ ನಡೆದಿತ್ತು, ಎಳೆದಾಟ ಆಗಿತ್ತು. ಇನ್ನೂ ಒಬ್ಬ ಪುಣ್ಯಾತ್ಮ, ಏ ನಿನ್ನ ಸುತ್ತಲೂ ಸುಂದರಂ, ಅತಿ ಸುಂದರಂ, ಅನಂತಂ, ನೀನು ಕೇಳಿದ್ದೆಲ್ಲ ಕೊಟ್ಟಿದ್ದಾನು ಭಗವಂತ. ಅದೊಂದು ಬಿಟ್ಬಿಡೋ, ಅದೊಂದು ಬಿಟ್ಬಿಡೋ, ಅದು ಬೇಡ ಮನೆ, ಆ ಮನೆ ನಿನ್ನ ಮರಳು ಭೂಮಿಗಿಂತ ಭೂಮಿಗೆ ನಿಲ್ಲಿಸ್ಬಿಡುತ್ತೋ, ಕೇಳಲಿಲ್ಲ. ದೇಶಾಂತರ ವಾಸಿ ಆಗಿಬಿಟ್ಟ ಮಕ್ಕಳೇ, ಸಂಕಟ ಆಗುತ್ತೆ. ಸಾವಿರಾರು ಸಾವಿರಾರು ಮಂದಿಗೆ ಅನ್ನ ಬಿಟ್ಟಂತ ಧಣಿ, ಲಿವ್ಡ್ ಲೈಕ್ ಎ ಕಿಂಗ್, ನಾವು ಈಸ್ ಲಿವಿಂಗ್ ಲೈಕ್ ಎ ಬೆಗ್ಗರ್. ಅಂಥದ್ದೊಂದು ಪಲಾಯನ ನೋಡಿ ನಮ್ಮನ್ನ ಕರ್ಕೊಂಡು ಬರುತ್ತೆ. ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳೇ, ಏನಕ್ಕೆ ನಮ್ಮ ವೈದಿಕ ಸಂಪ್ರದಾಯ ನಿತ್ಯ ಬೆಳಿಗ್ಗೆ ಎದ್ದು ಒಂದು ಧ್ಯಾನ, ಒಂದು ಪೂಜೆ, ಯಾವುದೇ ಧರ್ಮವಾದರೂ ಒಂದು 10 ನಿಮಿಷ ಕುತ್ಕೊಳ್ಳಿ, ನಿಮ್ಮಲ್ಲಿ ವಿವೇಚನಾ ಬುದ್ಧಿ ತುಂಬಿಸುತ್ತದೆ, ಧರ್ಮದ ಬುದ್ಧಿ ತುಂಬಿಸುತ್ತದೆ. 10 ನಿಮಿಷ ಅಟ್ಲೀಸ್ಟ್, ಇಷ್ಟು ದೊಡ್ಡದು ಹೋಗಿದ್ದು ಒಂಚೂರು ಆದ್ರೂ ಇಳಿಸ್ಕೊತೀರಿ, ಒಂಚೂರು ಒಂದು ಕೈ ಮುರಿಯಕ್ಕೆ ಹೋದವ್ರು ಒಂದು ಬೆರಳು ಮುರ್ಸ್ಕೊಂಡು ಬರ್ತೀರಿ.
ಇಲ್ಲ ಕೈ ತೆಗಿಯೋಕೆ ಹೋದವ್ರು ಒಂದು ಬೆರಳು ಮುರಿದ್ಬಿಟ್ಟು ಬಂದಿರ್ತೀರಿ. ಹೌದು, ಖಂಡಿತ ಅಲ್ಲಿ ಕುಂತ್ಕೊಳ್ಳಿ, ನಾನೇನ್ ಮಾಡ್ತಿದ್ದೇನೆ ಭಗವಂತ, ನನಗೊಂದೊಳ್ಳೆ ದಾರಿ ಕೊಡು, ನನ್ನ ಆಲೋಚನೆಯನ್ನು ಸರಿಯಾಗಿ ನಡೆಸುವಂತ ಶಕ್ತಿ ಕೊಡು. ಒಂದು 10 ನಿಮಿಷ ಬೆಳಿಗ್ಗೆ ಸಂಜೆ, ಅದಕ್ಕೆ ಬೆಳಿಗ್ಗೆ ದೀಪ ಹಚ್ಚಿ, ದೀಪ ಹಚ್ಚಿ, ಎದ್ದ ತಕ್ಷಣ ಸ್ನಾನ ಮಾಡಿ ದೀಪ ಹಚ್ಚಿ, ಮನೆ ದೇವರಿಗೊಂದು ದೀಪ ಹಚ್ಚಿ ಅಂತ ಹೇಳೋದೇನು ಗೊತ್ತಿರ? ಇದಕ್ಕೆ ನಮ್ಮ ಮನಸ್ಸು ಸದಾ ಗೊತ್ತಿಲ್ಲದೆ ಈ ಕಲಿಯುಗಕ್ಕೆ ಈ ತರದ ಪ್ರಭಾವಗಳ ಒಳಗಾಗಿ ಅವರೇ ಸತ್ಯ, ಅವರೇ ನಿತ್ಯ ಅಂತ ನಮ್ಮನ್ನ ಹೇಗೋ ಬೆರಗು ಪಡಿಸ್ತಾರೆ, ನಮ್ಮನ್ನ ಹೇಗೋ ಬೆರಗು ಪಡಿಸಿ ನಮ್ಮನ್ನ ಏನೋ ಒಂದು ಮಾಯಲ್ಲಿ ತಳ್ಳಿಸುತ್ತೆ, ಅದು ಆ ಮಾಯೆ ಕಳಿಸುತ್ತೆ. ನೆನ್ಪಿಟ್ಕೊಳ್ಳಿ, ಇಲ್ಲದಿದ್ದರೆ ಇಂಥ ಚಿಲ್ಲರೆ ವ್ಯಕ್ತಿಗಳ ಸಹವಾಸ ಇಂಥವ್ರಿಗೆ ಯಾಕೆ ಬರುತ್ತೆ, ಇಂಥ ಚಿಲ್ಲರೆ ಮಾತುಗಳು ಯಾಕೆ ಬರುತ್ತೆ, ಚಿಲ್ಲರೆ ಚಿಂತನೆಗಳು ಯಾಕೆ ಬರುತ್ತೆ? ಕಾರಣ, ದಟ್ ಮ್ಯಾನ್ ಹ್ಯಾಸ್ ಇನ್ಫ್ಲುಯೆನ್ಸ್ಡ್ ಅಸ್. ಅಣ್ಣ ನಿನಗೆ, ಅಕ್ಕ ನಿನಗೆ, ಮೇಡಮ್ ನಿನಗೆ. ನೋಡಿ, ಮೊನ್ನೆ ನೀವು ನೋಡ್ತಿರ್ತೀನಿ, ನಿತ್ಯ ಲೋಕಾಯುಕ್ತದಲ್ಲಿ ಒಬ್ರು ಸಿಕ್ಕಾಕೋತಿದ್ದಾರೆ ಚಿಲ್ಲರೆ ದುಡ್ಡಿಗೆ. ಅವ್ರಿಗಿರೋ ಸ್ಥಾನ, ಗತ್ತು, ಮರ್ಯಾದೆ, ವಿಶ್ವಾಸ, ಅಬ್ಬ, ಉಪ ನಿರ್ದೇಶಕರು ಸಿಕ್ಕಾಕೊಂಡ್ರು, ನಿರ್ದೇಶಕ ಸಿಕ್ಕಾಕೊಂಡ್ರು, ಏನನ್ನು ಕೇಳ್ತಿರ್ತೇವಲ್ವ. ಆಫ್ಟರ್ ಆಲ್ ಛೈ, ಹೇಗನ್ಸುತ್ತೆ ಯೋಚನೆ ಮಾಡಿ, ಬೇಕು ಬೇಡ ಅದಾಮೇಲೆ. ಈ ತರದ ಚಿಲ್ಲರೆಯೇ ನಮ್ಮನ್ನ ಚಿಲ್ಲರೆ ವ್ಯಕ್ತಿ ಮಾಡೋದು. ಚಿಲ್ಲರೆಗಳ ಜೊತೆ ಬಿಡಿ, ಬೇಡವೇ ಬೇಡ, ಚಿಲ್ಲರೆನೂ ಬೇಡ, ಬಂದಾಗೋದು ಬೇಡ. ಅಲ್ಲೇನು ತೋರಿಸ್ಕೊಳ್ಳೋದು. ಒಬ್ಬ ವ್ಯಕ್ತಿ ನನಗೆ ಇವತ್ತಿಗೂ ನೆನಪಿದ್ದಾರೆ, ಹೇಳಿದ್ದೇನೆ, ನೀವು ಕಟ್ಕೊಂಡಿರೋ ಈ ಪಡೆ, ಈ ಒಂದು ಚಿಲ್ಲರೆಗಳ ವ್ಯಕ್ತಿ ಒಂದ್ರೆ ನಿಮ್ಮನ್ನ ಚಿಲ್ಲರೆಗಳಿಗೆ ಹತ್ತಿಸ್ಬಿಡುತ್ತೆ ಸಾರ್. ಚಿಲ್ಲರೆ ಚಿಲ್ಲರೆಗೂ ಕಷ್ಟ ಪಡ್ತೀರಿ. ತಿಂಗಳು ಅವತ್ತಿನ ಕಾಲಕ್ಕೆ ಕಡಿಮೆ ಅಂದರೂ ಒಂದು 50,000 ವರಮಾನ, ಕಡಿಮೆ ಅಂದ್ರೂ ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂದ್ರೆ ಒಂದು 15 ಲಕ್ಷ ಆದ್ರೂ ಹೇಳಬೇಕು. ಬರೀ ಕೂಟ ಕುಡಿ ತಿನ್ನು ರಾಜಸಂ. ಇವತ್ತು ಒಂದ್ ಪುಟ್ಟ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ ಆ ಮನುಷ್ಯ. ಸಂಕಟ ಆಗುತ್ತೆ, ಏನು ಸಾರ್ ಎಂತ ಕೆಲಸ ಮಾಡ್ಕೋಬಿಟ್ರಿ ಕೃಷ್ಣನ್ ಸಾರ್, ಬೇಕಿತ್ತ ಇದು. ನೋಡಿ ನಿಮ್ ಸುತ್ತಮುತ್ತ ಇವತ್ತು ಕಾರ್ ಓಡಿಸ್ಕೊಂಡು ಏನೋ ಒಂದಷ್ಟು ತಗೋಬರ್ತಾರಂತೆ, ಕಾರಲ್ಲೇ ಕುತ್ಕೋತಾರಂತೆ, ಕುಡಿತಾರಂತೆ, ಮನೆಗೆ ಬಂದು ಬಿಸಿ ಬಿಸಿ ಊಟ ಮಾಡಿ ಮಲಗ್ಬಿಡ್ತೀನಿ ರವಿ. ನಾನು ಅವತ್ತೇ ಹೇಳಿದೆ ಸರ್, ಈ ಸಹವಾಸಗಳು ನಿಮ್ಮ ಜೊತೆ ದುಡ್ಡು ಇರೋವರೆಗೆ ಅಷ್ಟೇ, ನಿಮ್ ಜೊತೆಲಿ ಹೆಸರಿರೋವರೆಗೆ ಏರಿಯಾನಲ್ಲಿ ಹವಾ ಮನುಷ್ಯ ಸ್ವಲ್ಪ ಅವ್ರ ಕರಿ ಇವ್ರ ಕರಿ ತಗೊಳ್ಳಿ. ಎಲ್ಲ ಸುಳ್ಳಿನ ಮಾಯಕಂತೆ ಈ ಪ್ರಭಾವಗಳು. ನಮ್ ಕೃಷ್ಣ ಸಾರು, ನಮ್ಮ ರಾಮ್ ಸಾರು, ನಮ್ಮ ಜನಾರ್ದನ್ ಸಾರು, ಎಲ್ಲ ಜೈಕಾರ ಹಾಕೋದು ಹಿಂಗೆ ಕುತ್ಕೊಳ್ಳಿ. ಅವ್ರಿಗೇನು ಗೊತ್ತರ, ಅವ್ರಿಗೆ ಅವ್ರ ಬೇಳೆಕಾಳು ಕುಡಿಯೋಕೆ ತಿನ್ನೋಕೆ ಇನ್ನೊಂದಕ್ಕೆ ಗೊತ್ತಾಗಲ್ಲ. ಕೆಲವ್ರಿಗೇನು ಗೊತ್ತರ, ಇವ್ರು ಹೊಗಳಿಕೆ ಇದೆಲ್ಲ ನೋಟ, ಏ ತಿನ್ರೋ ಕುಡಿರೋ ಇದು ಮಾಡೋ ನಡಿರೋ. ನೋಡಿ ನೋಡಿ, ಆ ಚಿಲ್ಲರೆ ವ್ಯಕ್ತಿಗಳೇ ಬಂದು ತುಂಬಿಸೋದು, ನಿಮ್ಮನ್ನ ದಾರಿ ತಪ್ಪಿಸೋದು. ನಡೀರಿ ಸಾರ್ ನಿಮ್ಮ ಬಗ್ಗೆ ಏನೋ ಅಂದ್ಬಿಟ್ಟಿದ್ರೆ, ನಡೀರಿ ಸಾರ್ ಇದೇನೋ ಮಾಡ್ಬಿಡ, ಬನ್ನಿ ಸಾರ್ ಈ ವ್ಯವಹಾರ ಮಾಡೋಣ, ಎಂತೆಂಥದ್ದು. ಅವ್ರ ತೃಪ್ತಿಗೋಸ್ಕರ ನಿಮ್ಮ ಸ್ಥಾನ ಎಳೆದು ಬಂದು ಅವ್ರ ಜಾಗಕ್ಕೆ ಹೋಗಿ ಈ ಥರದ್ದು ಮಾಡಿಸ್ಬಿಡುತ್ತೆ. ಇಲ್ಲದ ಒಂದು ಇಲ್ಲದ ಇನ್ಯಾವುದು ಪರಿವೀಕ್ಷಕ. ದಯಮಾಡಿ ಅದಕ್ಕೆ ನಿತ್ಯ ಬೆಳಿಗ್ಗೆ ಸಂಜೆ ಒಂದು 10 ದಿನ. ನಮ್ಗೆ ಯಾಕೆ ಸಂಧ್ಯಾ ವಂದನೆ? ಯಾಕೆ ನಮ್ಮ ಭರತ ಖಂಡದ ಗುರುಗಳಿಗೆ, ಮಹರ್ಷಿಗಳಿಗೆ, ತಪಸ್ವಿಗಳಿಗೆ ಹುಚ್ಚ ತಲೆಕೆಟ್ಟಿತ್ತ? ತಲೆಕೆಟ್ಟಿತ್ತ ಈ ತರದ್ದು ಒಂದು ಪೂಜೆ, ಪ್ರವಚನ, ಧ್ಯಾನ, ದೀಪ, ದೀಪಾರಾಧನೆ, ಮಂತ್ರಾನುಷ್ಠಾನ, ದೇವಸ್ಥಾನ ಅರ್ಚನ, ಅಲಂಕಾರ, ಈ ತರದ್ದು ಒಂದೊಂದು ಹಬ್ಬ? ಅವ್ರಿಗೆ ಏನಕ್ಕೆ ಇಷ್ಟು 3 ಹಬ್ಬ ಏನಕ್ಕೆ ಇಡಬೇಕು? ಏಕಾದಶಿ ಅಂತೆ, ಅಷ್ಟಮಿ ಪೂಜೆ ಅಂತೆ, ಅಷ್ಟಮಿನಲ್ಲಿ ನರಸಿಂಹ ಪೂಜೆ ಅಂತೆ, ಸೋಮವಾರ ಆದ್ರೆ ಈ ದೇವರು, ಮಂಗಳವಾರ ಆದ್ರೆ ಈ ದೇವರು, ಬುಧವಾರ ಆದ್ರೆ ಈ ದೇವರು, ಈ ತರದ್ದು ಒಂದು ಕಟ್ಟುಪಾಡುಗಳು ನಮ್ಗೆ ಯಾಕೆ? ಎದುರುಗಡೆ ದೇವರು, ಬಲಗಡೆ ದೇವರು, ಗೋಪುರ ಹೆಂಗಿರ್ಬೇಕು, ಇಲ್ಲಿ ನೋಡ್ಬಿಟ್ಟು ಹೋಗ್ಬೇಕು, ಶಿವಲಿಂಗ ಹೆಂಗ್ ಸುತ್ತಬೇಕು, ಈ ತರದೆಲ್ಲ ಏನಕ್ಕೆ ನಮ್ಮಲ್ಲಿ ವಿಚಿತ್ರ ಚಿತ್ರ ವಿಚಿತ್ರವಾದಂತಹ ಪೂಜೆ ಪರಿಷ್ಕಾರಗಳನ್ನಿಟ್ಟು ಅಂದ್ರೆ ನಾವು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಕೋರಿಕೆಗಳ ಉನ್ಮಾದಗಳ ಮಹಾ ಅಸುರ. ನೋಡಿ, ನೆನಪಿಟ್ಟುಕೊಳ್ಳಿ, ಕೃತಾಯುಗದಲ್ಲಿ ದೇವತೆಗಳು ರಾಕ್ಷಸರುಗಳು ಒಂದೇ ಲೋಕದಲ್ಲಿ ಇರಲಿಲ್ಲ. ರಾಕ್ಷಸರುಗಳು ಒಂದು ಲೋಕ, ದೇವತೆಗಳು ಒಂದು ಲೋಕ ಇತ್ತು. ರಾಕ್ಷಸರುಗಳು ಅವತ್ತು ಬಲಿ ಚಕ್ರವರ್ತಿ ಎಲ್ಲಿದ್ದರು? ಪಾತಾಳ ಲೋಕ, ಭೂದೇವಿ ಲೋಕ, ಇನ್ನು ಮಿಕ್ಕಿದೆಲ್ಲ ದೇವರುಗಳು ದೇವತಾ ಲೋಕ. ಕೆಳಗಡೆ 7 ಲೋಕಗಳು ಇವ್ನು ನೋಡ್ಕೋತಿದ್ರು, ಮೇಲಿನ 7 ಲೋಕಗಳು ಅವ್ರು ನೋಡ್ಕೋತಿದ್ರು. ಅವರೆಲ್ಲೋ ಬೇರೆ ಲೋಕ, ಇವರೆಲ್ಲೋ ಬೇರೆ ಲೋಕ. ಅಸುರರುಗಳು ನೆನಪಿಟ್ಟುಕೊಳ್ಳಿ, ದೇವತೆಗಳು. ಇನ್ನು ತ್ರೇತಾಯುಗ,
ಒಂದೇ ಊರಲ್ಲಿದ್ರು, ಒಂದೇ ದೇಶ. ವಾಲಿ ಎಲ್ಲಿದ್ದ? ರಾವಣಾಸುರ ಎಲ್ಲಿದ್ದ? ಪಕ್ಕದೂರು, ಪಕ್ಕ ಪಕ್ಕ ಊರಲ್ಲಿದ್ರು. ದಾಟ್ಕೊಂಡು ಹೋಗ್ಬೋದಿತ್ತು, ಅದಕ್ಕೆ ಹನುಮ ದಾಟ್ಕೊಂಡು ಹೋಗಿದ್ದು. 100 ಯೋಜನೆಗಳನ್ನ ದಾಟಿ ಪಕ್ಕ ಪಕ್ಕ ಊರಿನಲ್ಲಿ ಅಲ್ಲಿ ದೈತ್ಯ ರಾವಣಾಸುರ ವಾಲಿ. ಹೌದ್ರಾ ನೋಡಿ, ತ್ರೇತಾಯುಗದಲ್ಲಿ ರಾಕ್ಷಸರುಗಳು ದೇವತೆಗಳು ಅನ್ನತಕ್ಕಂಥವರು ರಾಮರೆಲ್ಲಿದ್ರು? ಇದ ಎಲ್ಲಿದ್ದ? ಶ್ರೀಲಂಕಾ ಎಲ್ಲಿದೆ? ಪಕ್ಕದೂರುಗಳೇ. ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲಿದ್ರು, ಒಂದೇ ಮನೆಯಲ್ಲಿ ಒಂದೇ ಕುಟುಂಬದಲ್ಲಿದ್ರು. ದ್ವಾಪರ ಯುಗದಲ್ಲಿ ರಾಕ್ಷಸರುಗಳು ಹಾಗೂ ದೇವತೆಗಳು, ದೇವತಾಂಶ ಧರ್ಮರಾಯರು, ಅರ್ಜುನ, ಭೀಮ, ರಾಕ್ಷಸಾಂಶ ದುರ್ಯೋಧನ, ದುಶ್ಯಾಸನ, ಕರ್ಣ. ಹೌದು, ಒಂದೇ ಮನೆಯಲ್ಲಿದ್ರು, ಒಂದೇ ಊರಲ್ಲಿ, ಒಂದೇ ಮನೆಯಲ್ಲಿ, ಒಂದೇ ಕುಟುಂಬದಲ್ಲಿದ್ರು. ಇವನು ಬೆಳೆದು ಬಿಡ್ತಾನೆ, ಅವನು ಬೆಳೆದು ಬಿಡ್ತಾನೆ ಅನ್ನತಕ್ಕಂತ ದ್ವೇಷಂ ಮಕ್ಕಳೇ. ಕಲಿಯುಗದಲ್ಲಿ ಎಲ್ಲಿದ್ದಾರೆ ಗೊತ್ತಿರ? ನಮ್ಮ ಒಳಗಡೆನೆ ಇಬ್ರು ಇದು ಬಿಟ್ಟಿದ್ದಾರೆ. ರಾವಣನು ಇದ್ದಾನೆ, ರಾಮನು ಇದ್ದಾನೆ. ತಿಳ್ಕೊಂಡಿದ್ರು ಕಲಿಯುಗ ಪಾಪಿಯುಗ ಅಂತ. ಹೌದು, ನಾವಿವತ್ತು ಹೇಳ್ತೀವಿ ಎಷ್ಟು ದೊಡ್ಡ ವ್ಯಕ್ತಿ ಕಣೋ, ಅಯ್ಯೋ ಎಂತ ಕೆಲಸ ಮಾಡಿಟ್ಬಿಟ್ಟ, ಇವನಿಗೇನೋ ಬಂತು, ಇದೇನೋ ಬಂತು, ಈ ತರದ್ದೆಲ್ಲ ಕೇಳ್ತಿದೀವಿ. ಅಯ್ಯೋ ರಾಮಚಂದ್ರ ನಮ್ಮ ಒಳಗಡೆಯೇ ಇದ್ದಾನೆ, ನಮ್ಮ ಒಳಗಡೆಯೇ ಕೀಚಕ ಇದ್ದಾನೆ, ದುಶ್ಯಾಸನ ಇದ್ದಾನೆ, ದುರ್ಯೋಧನ ಇದ್ದಾನೆ, ರಾವಣ ಇದ್ದಾನೆ, ವಾಲಿ ಇದ್ದಾನೆ, ಒಳಗಡೆ ರಾಮನು ಇದ್ದಾನೆ, ಕೃಷ್ಣ ಇದ್ದಾನೆ. ಅದಕ್ಕೆ ಒಂದೊಂದು ಸಮಯ ನಾವು ಹಿಂಗಂತೀವಿ, ಅಯ್ಯೋ ರಾಮ, ಅಯ್ಯೋ ಕೃಷ್ಣ. ಜಾಸ್ತಿ ವಿಜೃಂಭಿಸೋದು ಏನ್ ಗೊತ್ತ? ರಾವಣ 10 ತಲೆಯ ರಾವಣ ವಿಜೃಂಭಿಸ್ತಾನೆ. ನಮಗೆ ದಿಢೀರಂತ ದುರ್ಯೋಧನ, ದುಶ್ಯಾಸನ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ನಾನಾ ಕಂಸ, ಕೀಚಕ, ನಾನಾ ದೈತ್ಯರುಗಳು ವಿಜೃಂಭಣೆ ನಮಗೆ ನೋಡಿದ್ದು, ಮುಟ್ಟಿದ್ದು, ತೆಗೆದಿದ್ದು, ತಕ 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 ಕುಣಿತವೆ. ನಾವೇ ಮಾಲೆ ಹಾಕೊಳ್ಳೋದು, ಮಾಲೆ ಬಿಚ್ಚಿದ ತಕ್ಷಣ ಯಾರು ಗೊತ್ತಾ ಅನ್ನೋದು. ಹೌದು, ಕ್ಷಣ ಮಾತ್ರದಲ್ಲಿ ವಿಧ್ವಂಸ. ನಾವು ನೋಡಿ ಯುಕ್ರೇನ್ ಪ್ರಪಂಚದ ಟಾಪ್ 10 ಸುಂದರ ನಗರಗಳಲ್ಲಿ ಒಂದು. ಇವತ್ತು ಟಾಪ್ 10 ಗೋರಿ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಗೋರಿ ಸಾಮ್ರಾಜ್ಯ, ಆ ಬೀಭತ್ಸ ನೋಡಿ ಪುಟಿನ್ ನೋಡಿ ಎಲ್ಲಿಂದೆಲ್ಲಿಗೆ. ನಮ್ಮ ನಮ್ಮ ದೇಹದ ಒಳಗಡೆ, ಮನಸ್ಸೊಳಗಡೆ ತುಂಬಿಕೊಂಡ್ಬಿಟ್ಟಿದ್ದಾರೆ ಮಕ್ಕಳೇ. ಅದಕ್ಕೆ ನಮ್ಮ ಮಹರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳು ಈ ತರ ಮಾಡ್ಕೋತೀವಿ ಮಕ್ಕಳ ಕೇಳ್ರೊ. ನಿತ್ಯ ಒಂದು ದೇವ್ರ ಮುಂದ್ಗಡೆ ಕೂತ್ಕೊಳ್ಳಿ. ದೇವ್ರಲ್ಲ ಅದು, ಧ್ಯಾನ ಅದು, ಅದೊಂದು ತಪಸ್ಸು, ನಮ್ಮ ಮನೋನಿಗ್ರಹ. ಅದಕ್ಕೆ ದೇವತೆಗಳಿಗೆಲ್ಲ ವಿಶಿಷ್ಟವಾದಂಥ ವೈಶಿಷ್ಟ್ಯವಾದಂಥ ರೂಪಗಳಿದ್ದಾವೆ. ನಮ್ಮ ಹಿರಿಯರು ಕೊಟ್ಟಿರೋದು ಅದು, ಅದನ್ನು ನೋಡ್ತಿದ್ದಾಗೆ ಆ ಗದೆ ಇರ್ಬೋದು, ಆ ಮೂತಿ ಇರ್ಬೋದು, ಆ ಕಣ್ಣಿರ್ಬೋದು, ಉಳಿದ್ಕೊಂಡಿರ್ಬೋದು, ಆ ಖಂಡ ಇರ್ಬೋದು, ಆ ಹುಬ್ಬಿರ್ಬೋದು, ಪ್ರತಿಯೊಂದರಲ್ಲೂ ಒಂದು ವೈಶಿಷ್ಟ್ಯತೆ ನೋಡ್ತಾನೆ. ಆ ನಿಗೂಢದಲ್ಲಿ ಒಂದು ಗೂಢಾರ್ಥವನ್ನು ತುಂಬಿಸಿ ಆ ಗೂಢವನ್ನು ಭೇದಿಸ್ತೋತಾರೆ. ಹಾಗೇ ಕುಳಿತು, ಅಯ್ಯೋ ಅಯ್ಯ ನಾನೇನು ಮಾಡ್ತಿದ್ದಾನೆ, ನನ್ನ ಮನಸ್ಸು ಇದು ಯಾಕೆ ರಾವಣಾಸುರ ಆಗ್ತಿದೆ, ಯಾಕೆ ರಾಮನ ಥರ ಯೋಚನೆ ಮಾಡಬಾರ್ದು, ಭರತನ ಥರ ಯೋಚನೆ ಮಾಡಬಾರ್ದು. ತಂದೆ ವಿರುದ್ಧವಾಗಿ ಮಾತಾಡ್ತೇವೆ, ಕಂಸನ ಥರ ಎಲ್ಲ ರಾವಣಾಗಬೇಕು ಅನ್ನೋ ಒಂದು ಪ್ರಚೋದನೆ. ಏ ಬಾಸ್ ಮಾತೇನು ಕೇಳೋದು, ಹನುಮೋಪಾಸನೆ, ನನ್ನ ಗುರು, ನನ್ನ ಗುರು. ಒಂದು ಗುರುವಿನ ಉಪಾಸನೆ ಹೇಗಿರಬೇಕು? ಏ ಗುರುವನ್ನು ಒತ್ತಾಕೋ, ಯಾವ ಗುರು ಮಾತು ಕೇಳೋದು? ಅಲ್ಲೊಂದು ಪ್ರಚೋದನೆ. ಕೇಳ್ತಿರ್ಲಿಲ್ಲ ದುರ್ಯೋಧನ, ಕೇಳ್ತಿರ್ಲಿಲ್ಲ. ಅದಕ್ಕೆ ಕುಳ್ಳಿರ್ಸೋದು ನಿತ್ಯ ಒಂದು 15 ನಿಮಿಷ, ಸಂಜೆ ಒಂದು 15 ನಿಮಿಷ, ಎಲ್ಲೋ ಎಲ್ಲಾದ್ರೂ ಕುಳಿತುಕೊಳ್ಳಿ. ಯಾವ ಸ್ಥಳ, ಯಾವ ಸಮಯ, ಯಾವ ಇದು ಅಂತ ಬೇಕಿಲ್ಲ ಮಕ್ಕಳೇ, ನನ್ನ ಮಾತು ಕೇಳಿ. ನಾವು ಇನ್ನು ಮಿತಿ ಮೀರಿದ್ದು ನೋಡ್ತೇವೆ, ಮಿತಿ ಮೀರಿದ್ದು ನಾವು ಅದರಲ್ಲಿ ಪಾಲುದಾರರಾಗ್ತೇವೆ. ಹೌದು, ವಿ ಎಕ್ಸ್ಪೆಕ್ಟ್ ಮೋರ್. ಇವತ್ತು ನೋಡಿ ಮಾಸ್ ಮೈಂಡ್ ಏನಾಗ್ತದೆ ಗೊತ್ತ, ಅವನಿಗೆ ಇನ್ನೇನು ಸಿಗುತ್ತೆ ಬ್ರೇಕಿಂಗ್ ನ್ಯೂಸ್, ಅವನಿಗೆ ಇನ್ನೇನು ಸಿಗುತ್ತೆ, ಸಿಗ್ತಲೇ ಇರುತ್ತೆ ನಿತ್ಯ. ಎಲ್ಲರೂ ಮೈಂಡ್ ಅಲ್ಲಿಗೆ ಹೋಗ್ತಿದೆ ಒಂದೇ ಸಲಿ. ಆ ಮಾಸ್ ಹಿಪ್ನಾಟಿಸಮ್ ತರ ಆ ವ್ಯಕ್ತಿಯನ್ನ, ಇನ್ನೇನು ಬ್ರೇಕಿಂಗ್ ನ್ಯೂಸ್ ಇದೆ, ಇನ್ನೇನು ನಡೆಯುತ್ತೆ, ಇನ್ನೇನು ನಡೆಯುತ್ತೆ, ಇನ್ನೇನೋ ಮಾಡಿದಾನೋ, ಇನ್ನೆಂಥವ್ರನ್ನ ಕೆಡಿಸಿದಾನೋ ಈ ತರ. ಹಾಗೆ ಒಳ್ಳೇದು ನೋಡೋವಾಗ ಇನ್ನೇನು ಭಗವಂತ, ಅದಕ್ಕೆ ಬ್ರಹ್ಮೋತ್ಸವ ಇಟ್ರು.
ವಸಂತೋತ್ಸವ ಇಟ್ಟರು ಭಗವಂತನಿಗೆ, ಕುಂಭಾಭಿಷೇಕ ಇಟ್ಟರು, ನಿತ್ಯ ಕಲ್ಯಾಣೋತ್ಸವ ಇಟ್ಟರು, ನಿತ್ಯ ಮಾಂಗಲ್ಯೋತ್ಸವ ಇಟ್ಟರು. ನಿತ್ಯ ಹೌದು ಮಕ್ಕಳೇ, ನನ್ನ ಮಾತು ಕೇಳಿ, ಎಲ್ಲೋ ಇರೋ ಗುಡಿಗಳು ಕೊಡೋದಲ್ಲ, ನಿತ್ಯ 15 ನಿಮಿಷ ಕುತ್ಕೊಳ್ಳಿ, ಕುತ್ಕೊಳ್ಳಿ, ಹಿಂಗೆ ಕುತ್ಕೊಂಬಿಡಿ. ಭಗವಂತ ನಾನೇನು ಮಾಡ್ತಿದ್ದಾನೆ, ಯಾಕೀಗ ಆಡ್ತಿದ್ದಾನೆ, ಇಷ್ಟು ಸಣ್ಣ ರೂಪಕ್ಕೆ, ಇಷ್ಟು ಸಣ್ಣ ವಿಚಾರಕ್ಕೆ ನಾನು ಉನ್ಮಾದಿ ಆಗ್ತಿದ್ದಾನೆ, ಏನು ಇದು ಮಾಡ್ತಿದ್ದಾನೆ, ತಂದೆ ಮೇಲೆ, ತಾಯಿ ಮೇಲೆ, ಹೆಂಡತಿ ಮೇಲೆ, ಮಗು ಮೇಲೆ, ಕುಟುಂಬದ ಮೇಲೆ, ಸಮಾಜದ ಮೇಲೆ, ಅಧಿಕಾರದ ಮೇಲೆ, ಕೆಲಸದ ಮೇಲೆ, ಇನ್ನೊಂದು ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಭಗವಂತ, ನಾನು ಏನು ಮಾಡ್ತಿದ್ದೇನೆ. ಆ ಭಗವಂತ ನಮ್ಮ ಒಳಗಡೆ ಇದ್ದಾನೆ. ಜಾಗೃತಿ ಹಾಕು, ನನ್ನಲ್ಲೇ ಗೊತ್ತಿಲ್ಲದೆ ಈ ವಿಕೃತಿಗಳು ತಾಂಡವಾಡ್ತಿದೆ ಭಗವಂತ. ಆ ದುರ್ಜಟಿ ಹೇಳ್ತಾನೆ ಇದನ್ನ, ಕಾಳಹಸ್ತಿ ಶತಕ ಬರೆದಿದ್ದಂತ ದುರ್ಜಟಿ ಮಹಾಕವಿ, ಕಡೆಗೆ ತನ್ನ ಲೋಪಗಳನ್ನ ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ವೀಕ್ನೆಸ್ಸು, ಮೇಲಿಂದ ಕಾಳಹಸ್ತೇಶ್ವರ ಗೋಪುರದಿಂದ ಮೇಲೆ ಬಿದ್ದು ಸಾಯಲಿಕ್ಕೆ ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಸುಬ್ರಹ್ಮಣ್ಯರೇ ಬಂದು ನಿಲ್ಲಿಸಿ, ಆ ಗಣಪತಿ ಬಂದು ನಿಲ್ಲಿಸಿ, ನೀನು ಕಾವ್ಯಗಳನ್ನು ಬರೆಯಪ್ಪ, ನಿನ್ನಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಆಶೀರ್ವಾದ ಮಾಡ್ತಾರೆ. ಅವನಿಗೇನ್ ಗೊತ್ತ, ಸಂಜೆ 6 ಗಂಟೆ ಸಂಧ್ಯಾ ಕಾಲ ಆಗ್ತಿದ್ದಾಗ ಹೆಂಗ್ ಕುಣಿತ ಅವನಿಗೆ, ಪಂಚ ನಿಂತ್ಕೊತಿರ್ಲಿಲ್ವಂತೆ, ಮೈಯೆಲ್ಲ ಒಂಥರ ಕಿಂಡ, ಕಾಮ ಕಾಮ, ಹೆಣ್ಣು ಹೆಣ್ಣನ್ನು ಹುಡ್ಕೊಂಡು ಹೋಗೋದು, ಕುಡಿತ ಹುಡ್ಕೊಂಡು ಹೋಗೋದು. ಬೆಳಿಗ್ಗೆ 6 ಗಂಟೆ ಆಗ್ತಿದ್ದ, ಅಯ್ಯೋ ನಾನೇನು ಮಾಡಿದೆ ಭಗವಂತ, ತಪ್ಪಿಸೋದು ನನ್ನ ಒಳಗಡೆ ಎರಡೂ ಇಟ್ಬಿಟ್ಟಿದ್ದಿಲ್ಲ, ನನಗೆ ಯಾಕೆ ಹೀಗೆ, ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಅಂತ ತಪ್ಪಿಸಿ 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 ಕಡೆಗೆ ಒಂದು ದಿನ ಚಿ ಒಂದೇ ಒಂದು ಶಿವರಾತ್ರಿಯನ್ನು ಮಿಸ್ ಮಾಡ್ಕೋತಾನೆ ಅಂತ. ಶಿವರಾತ್ರಿಯ ಪೂಜೆಯನ್ನು ಕೂಡ ನಾನು ಮಾಡಲಾರದಷ್ಟು, ಕುಳಿತುಕೊಳ್ಳಲಾರದಷ್ಟು ಏಕಾಗ್ರತೆ ಬರಲಿಲ್ವಾ, ಒಬ್ಬ ಶುದ್ಧ ಬ್ರಾಹ್ಮಣನಾಗಿ, ಆಚಾರ್ಯನಾಗಿ, 4 ಜನಕ್ಕೆ ದಾರಿ ಹೇಳುವಂತ ಗುರುವಾಗಿ ನಾನು ಇಂಥ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಆತ್ಮಹತ್ಯೆ ಪ್ರಯತ್ನ ಮಾಡಿದಾಗ ಗಣಪತಿ ಸುಬ್ರಹ್ಮಣ್ಯರು ಬಂದು ನಿಲ್ಲಿಸಿ ಮನೋಪರಿವರ್ತನೆ ಮಾಡಿ, ಇದು ಬರುತ್ತೆ, ವಿಕಾರಗಳು ಜಾಸ್ತಿ, ಆ ವಿಕಾರಗಳು ಹೋಗಿ ಆಕಾರಗಳು ಬರಲಿ ಅಂತ ಹೇಳಿ ಪ್ರಚೋದನೆ ಮಾಡ್ತಾರೆ. ದಯಮಾಡಿ ಹೇಳ್ತಾರೆ, ನಮ್ಮಲ್ಲಿ ವಿಕಾರಗಳು ಜಾಸ್ತಿಯೇ, ಎಲ್ರಿಗೂ ಜಾಸ್ತಿಯೇ, ಇಂಥದ್ದು ನೋಡಿದಷ್ಟು ಇನ್ನೂ ಜಾಸ್ತಿಯೇ, ಪ್ರಚೋದನೆ ಜಾಸ್ತಿಯೇ, ಏನೇನೋ ಬರುತ್ತೆ, ಬೇಕಿಲ್ಲ. ಅದಕ್ಕೆ ಡೈಲಿ ನಿಮ್ಮ ಕೆಲಸ ಒಂದು 15 ನಿಮಿಷ ಸ್ನಾನ ಮಾಡಿದ್ದೀನಿ, ಮಾಡಿಲ್ಲ, ಮೈಲಿಗೆ ಆಗಿದೆ, ಸುಟ್ಕ ಆಗಿದೆ, ಪುರುಡಾಗಿದೆ, ಡೇಟ್ಸ್ ಆಗಿದೆ, ಇವೆಲ್ಲ ಪಕ್ಕಕ್ಕೆ ತೆಗೀರಿ. ಇವೆಲ್ಲ ಇದೆಲ್ಲ ಕಳ್ಳು ಮನಸ್ಸು, ಅದು ಕೊಡ್ತಿರೋ ಎಕ್ಸ್ಕ್ಯೂಸು, ಅದು ಕೊಡುತ್ತಿರೋ ಎಕ್ಸ್ಕ್ಯೂಸು, ಅದು ಒಂದು ಕೊಡ್ತಿರೋ ಎಕ್ಸ್ಕ್ಯೂಸ್ ನಿಮ್ಮ ಧ್ಯಾನಕ್ಕೆ. ಆಮೇಲೆ ನಂಗೆ ಡೇಟ್ಸ್ ಆಗಿದೆ, ನಮ್ಮನೇಲಿ ಸಾವಾಗಿದೆ, ಏ ನಾನು ಸ್ನಾನ ಮಾಡಿಲ್ಲ, ಅವೆಲ್ಲ ಏನಿಲ್ಲ, ದೇಹಕ್ಕೆ ಮಡಿಯಿಲ್ಲ, ಹೊಟ್ಟೆಗೆ ನಾಚಿಕೆ ಇಲ್ಲ, ಕಾಲಿಗೆ ಹೇಸಿಗೆ ಇಲ್ಲ, ಭಕ್ತನಿಗೆ ಪ್ರಾರ್ಥನೆ ಮಾಡಲು, ಧ್ಯಾನ ಮಾಡಲು ಜಾಗವಾಗಲಿ ಸ್ಥಳವಾಗಲಿ ಮೈಲಿಗೆಯೇ ಇಲ್ಲ. ಇದು ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಎಲ್ಲಿ ಬೇಕಾದ್ರೂ ಹೇಗಿದ್ದೀರೋ ಹಾಗೆ, ಹೇಗಿದ್ದೀರೋ ಹಾಗೆ. ಇವತ್ತಿಗೂ ಆಂಧ್ರದಲ್ಲಿ ಒಂದು ವಿಶೇಷವಾದಂಥ ಶಿವಲಿಂಗ ಇದ್ದಾಳೆ, ಅದನ್ನ ಮಾತೃಲಿಂಗ ಅಂತ ಹೇಳ್ತಾರೆ. ಅಂದರೆ ಅಮ್ಮನ ಹಾಲು ಕುಡಿಸುವಂತಹ ಒಂದು ಸ್ತನ ಆಕಾರದಲ್ಲಿರುವ ಲಿಂಗ. ಯಾಕೆ ಗೊತ್ತ, ಅಷ್ಟು ವಿಶೇಷ ದೇವಸ್ಥಾನ. ಒಬ್ಬ ರಾಜ, ಇದು ಕನ್ನಡದಲ್ಲೂ ಪಿಕ್ಚರ್ ಬಂದಿದೆ, ನಶೆಯೇರಿ ಆ ಒಂದು ಯಾವುದೋ ಒಂದು ವೇಶ್ಯ ಆಕೆ ಜೊತೆ ನಾನು ಮಲಗ್ಬಿಟ್ಟಿರ್ತೀನಿ. ಒಂದು ಹೊತ್ತಿನಲ್ಲಿ ಶಿವರಾತ್ರಿ ಆ ಜಾಗರಣೆಯ ಘಂಟಾನಾದ ಎದ್ದು ಹೇಳ್ತಾನೆ, ಅವನಲ್ಲಿದ್ದಂತ ಪ್ರಜ್ಞೆ ಒಳಗಡೆ ಒಬ್ಬ ಇದ್ದಾನೆ ಶಿವಪೂಜಪ್ಪ. ಎದ್ದು ಅವನಿಗೆ ಸ್ನಾನ ಮಾಡೋಕೆ ಇನ್ನೊಂದಕ್ಕೇನೂ ಇಲ್ಲ, ಗೊತ್ತಿಲ್ಲ, ಆ ನಶೆ. ಶಿವ, ಇಷ್ಟೊತ್ತಲ್ಲಿ ಶಿವಪೂಜೆ ಮಾಡ್ಬೇಕು, ನನಗೇನು ಕಾಣಿಸ್ತಿಲ್ವಲ್ಲ ಶಿವ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಶಿವ ಅಂತ ಆ ನಶೆನಲ್ಲೇ ಆಕೆಗೋಸ್ಕರ ತಂದು ಸುರಿದಂತ ಹೂಗಳನ್ನು ಆಕೆ ಮಲಗಿಬಿಟ್ಟಿದ್ರೆ ಆ ಕುಶಗಳು, ಆ ತಾಯಿ ಹಾಲು ಕುಡಿಸಿದಂತ ಆ ಸ್ಥಾನ ಹಾಗೇ ಕಾಣಿಸ್ತಿದ್ರೆ ಆತನಿಗೆ ಶಿವಲಿಂಗ ಸ್ವರೂಪವಾಗಿ ಕಾಣಿಸುತ್ತಂತೆ ಅಂದುಕೊಂಡು ಹೂವನ್ನು ಹಾಕುತ್ತಾ ಹಾಗೇ ಪ್ರಾರ್ಥನೆಯಲ್ಲಿ ಮುಳುಗ್ಬಿಟ್ಟನಂತೆ. ನಂಬಲ್ಲ, ಅಲ್ಲೇ ಶಿವಲಿಂಗ ಉದ್ಭವ. ಇವತ್ತಿಗೂ ಆಂಧ್ರದ ಗೋದಾವರಿ ತೀರದಲ್ಲಿ ಆ ಆಲಯವಿದೆ ಮಕ್ಕಳೇ. ನೋಡಿ, ಆ ರಾಜ ಸ್ನಾನ ಮಾಡಿಲ್ಲ, ಎಲ್ಲಿದ್ದೀನಿ, ಹೇಗಿದ್ದೀನಿ, ಏನಿದ್ದೀನಿ, ಯಾವುದೂ ನೋಡಿಲ್ಲ, ಅಲ್ಲೇ ಧ್ಯಾನ ಕೂತ್ಕೋಬಿಟ್ಟ. ಅಲ್ಲೇ ಆಕೆ ಮೇಲೆ ಎರಚಿದ ಹೂವನ್ನೆಲ್ಲ ಮಡಿಯಿಲ್ಲ, ತಾನು ಸ್ನಾನ ಮಾಡಿಲ್ಲ, ಅದು ಯಾವುದೋ ಹೂ, ಇನ್ನೊಂದು ಏನೂ ಇಲ್ಲ. ಆತನ ಕಣ್ಣು ಮುಂದುಗಡೆ ಆತ ನೋಡಿ, ಅಲ್ಲೇ ಸುಖಿಸಿದ್ದಾನೆ, ಮಲಗಿದ್ದಾನೆ, ಆ ನಶೆಯಲ್ಲಿದ್ದಾನೆ. ಆದರೆ ಆ ಶಿವ ಆ ಒಂದು
ಕಂಠಾನಾದ, ಮಂತ್ರಾನಾದ, ಶಂಖಾನಾದ ಅವನ ಒಳಗಡೆ ಇರತಕ್ಕಂಥ ನಿತ್ಯ ಪೂಜೆ ಜಾಗೃತ ಮಾಡಿ. ಎಲ್ಲಿ ಬಂದು ನಾನು ಹೇಗಿದ್ದೇನೆ, ಪರಿಪೂರ್ಣ ಭಕ್ತನಾಗಿ ಬದಲಾಗ್ಬಿಟ್ಟಂತೆ. ಪರಶಿವನೇ ಆ ಶಿವಲಿಂಗ ಸ್ವರೂಪವಾಗಿ ದರ್ಶನ ಕೊಟ್ಟಂಥ ಕ್ಷೇತ್ರ ಸಾಮಾನ್ಯದ್ದಲ್ಲ, ಏನು ಅಂತ ಅನ್ಕೊಂಡಿದ್ದೀರಿ? ಸೊ ಇಲ್ಲದೆಲ್ಲ ಇದೆಲ್ಲ ಮನಸ್ಸಲ್ಲಿ ಹಾಕ್ಕೋಬೇಡಿ. ಸುಮ್ಮನೆ ಕಾರಣ ಕೊಡೋದು, ಓ ನನಗೆ ಸಮಯ ಇಲ್ಲ, ಬೇರೆ ಎಲ್ಲದಕ್ಕೂ ಇದೆ ಸಮಯ, ನಮ್ಮ ಧ್ಯಾನ ಪೂಜೆಗೆ ಸಮಯ ಇಲ್ಲ. ಕುಳಿತುಕೊಳ್ಳಿ, ಆ ಅಂತಃಕರಣದಲ್ಲಿ ಕುಳಿತಿರುವ ಭಗವಂತನನ್ನು ಪ್ರಾರ್ಥನೆ ಮಾಡಿ. ಶಿವ ಇಲ್ಲ, ರಾಮ ಇಲ್ಲ, ವಿಷ್ಣು ಇಲ್ಲ, ನರಸಿಂಹ ಇಲ್ಲ, ನಿಮ್ಮ ಅಲ್ಲ, ನಿಮ್ಮ ಜೀಸಸ್, ವಾಟ್ ಎವರ್, ಏನ್ ಮಾಡ್ತಿದ್ದೇನೆ ನಾನು ಭಗವಂತ, ನಾನು ಹೋಗ್ತಿರೋ ದಾರಿ ಏನು ಭಗವಂತ, ಮಾಡ್ತಿರೋದೇನು ಭಗವಂತ, ನನ್ನ ಕರ್ತವ್ಯ ನೋಡಿ ಹಿಂಗೆ ಮಾಡ್ತೀನಿ, ಒಪ್ಪಿಸ್ಕೊಳ್ಳಿ ಅಲ್ಲಿ ನಾವು ಮಾಡ್ತಿರೋ ನಿತ್ಯ ತಪ್ಪು. ನಾನು ಹೆಂಗೆ ಮಾಡ್ಕೋಬಿಟ್ಟೆ ಶಿವ, ನಮ್ಮ ಅಮ್ಮನ ಹಿಂಗೆ ಮಾತಾಡಿಬಿಟ್ಟೆ ಶಿವ, ನಾನು ಮಾತಾಡಬಾರ್ದಿತ್ತು ಈ ಹೇಸಿಗೆ ನಾಲಿಗೆ. ಶಿವ ನಾನು ಹಿಂಗೆ ಮಾಡಿಬಿಟ್ಟೆ ಶಿವ, ಶಿವ ನಾನು ಲಂಚ ತೊಗೋಬಿಟ್ಟೆ ಶಿವ, ಇದೇನು ದುರ್ಬುದ್ಧಿ ಬಂತು ಶಿವ, ಇದೇನಿದು, ಇಷ್ಟೊಳ್ಳೆ ಪಾಯಸ ಇದ್ರು ಕೂಡ ಇದನ್ನ ಯಾವುದು ಗಂಜನ್ ನೋಡ್ಬಿಟ್ನಲ್ಲ ಶಿವ, ನನಗೆ ಕ್ಷಮಿಸ್ಬಿಡು. ಆ ಥರದ್ದು ಹೋಗದ ಹಾಗೆ ನನ್ನ ಏಕಾಗ್ರತೆ, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಈ ಕಡೆ ಹೇಳ್ಕೊಂಡು ಬಂದು ನಿಲ್ಸು ಶಿವ. ಭಗವಂತ ಅದನ್ನು ಜಾಗೃತಗೊಳಿಸಿ, ಕಣ್ಮುಂದ್ಗಡೆ ಕುಳಿತ್ಕೊಂಡು ಪದ್ಮಾಸನವೋ ವಜ್ರಾಸನವೋ, ನಿಮಗಿದ್ದ ಆಸನ ಮಲಗಿದ ಜಾಗದಿಂದ ಹಿಂಗೆದ್ದು ಹಂಗೆ ಹಾಸಿಗೆಲ್ ಕೂತಿದ್ದೇವೆ, ಏನು ತೊಂದರೆ ಇಲ್ಲ, ಏನೋ ನಿಮಗೆ ಸಮಯ ಇಲ್ಲ, ಇನ್ನು ನಿಮ್ಮನ್ನು ಕರ್ಕೊಂಡು ಬರ್ಬೇಕು, ನಾನು ನಿಮ್ಮನ್ನ ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಬರ್ಬೇಕು. ಇನ್ನೇನು ಮಾಡಲಿ ಮಕ್ಕಳೇ, ನೀವು ಅವ್ರು ಬಿಡಿ, ಅವ್ರು ಜೀರ್ಣಿಸ್ಕೋತಾರೆ, ಅವರು ನೀವು ಜೀರ್ಣಿಸ್ಕೋತೀರಾ, ನಿಮ್ಮ ಕೈಯಲ್ಲಿ ಆಗುತ್ತಾ, ಗನ್ ತೊಗೊಂಡು ಶೂಟ್ ಮಾಡ್ಕೊಬಿಡ್ತೀರಿ ನೀವು, ವಿಷ ಕೊಡ್ದು ನುಂಗ್ಬಿಡ್ತೀರಿ ನೀವು, ಒಂದು ಮಾತು ತಟ್ಕೊಳ್ಳಲ್ಲ ನೋಡಿ ಯಾರೋ ಮೊನ್ನೆ ಪುಣ್ಯ ಹಾಕೊಂಡು ಇರ್ಮ ಕಾಡಿದ ಮಾತುಗಳಿಗೋ ಇನ್ನೊಂದು ಸತ್ತೋಗ್ಬಿಟ್ರು ಅಂತ, ಸೌಂದರ್ಯ ಜಗದೀಶ್ ಅಂತನೋ ಇನ್ನೊಂದು ಏನೋ ಹೆಸರು, ಈ ಥರದೆಲ್ಲ ಕೇಳ್ತಿರ್ತಾವಲ್ವ, ಆಗೋಲ್ಲ, ತುಂಬ ಸೆನ್ಸಿಟಿವ್ ನಮ್ಮ ಮನಸ್ಸು, ಕೆಲವೊಮ್ಮೆ ಆತ್ಮಹತ್ಯೆ ಆಲೋಚನೆ ಮಾಡಿಬಿಟ್ಟಿರುತ್ತೆ. ಶಿವ ನನಗೆ ಹೆಂಡತಿ ಮಕ್ಕಳು ಇದ್ದಾರೆ ಶಿವ, ಎಂಥ ಕೆಲಸ ಮಾಡಿಬಿಡ್ತಿದ್ದೆ ಶಿವ, ಇದು ಯಾಕಿಂಥದ್ದೊಂದು ಆಲೋಚನೆ ಶಿವ, ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸನ್ನು, ಆ ಮನಸ್ಸಲ್ಲಿರೋ ಭಗವಂತನನ್ನು ಜಾಗೃತ ಮಾಡಿ. ನಾನು ನನ್ನ ಕರ್ತವ್ಯ ಮಾಡೋ ಶಕ್ತಿ ಕೊಡು, ಶಕ್ತಿ ಕೊಡು, ನಾನು ಇನ್ನೊಂದಷ್ಟು ಒಂದು ಹೆಜ್ಜೆ ನನಗೆ ಇಡೋದು ಶಕ್ತಿ ಕೊಡು. ಈ ರೀತಿ ಬೆಳಿಗ್ಗೆ ಸಂಜೆ ಒಂದು 15-15 ನಿಮಿಷ ಕುಳಿತುಕೊಳ್ಳಿ ಮಕ್ಕಳೇ. ಎಲ್ಲಿ ಕುಳಿತರು, ಎಲ್ಲಿ ಮಾಡಿದರು, ಎಲ್ಲಿ ಕುಳಿತರು, ಭಗವಂತನ ಆರಾಧನೆಗೆ ಧ್ಯಾನಕ್ಕೆ ಜಾಗ ಬೇಕಿಲ್ಲ. ನನ್ನ ಮಾತು ಕೇಳಿ, ಇಲ್ಲದ ಈ ಥರದ ಪ್ರಚೋದನೆಗಳು ಯಾವುದೋ ಬಂದು ಮನೆ ಎಳ್ಕೊಂಡು ಹೋಗ್ಬಿಡುತ್ತವೆ. ಗೊತ್ತಿಲ್ಲ, ಅವನಿಗೇನೋ ರೇಸಾಡೋ ಹುಚ್ಚು ಬಾರೋ ಅಂತಾನೆ, ಅವನಿಗೇನೋ ಕುಡಿಯೋ ಹುಚ್ಚು ಬಾರೋ ಅಂತಾನೆ, ಅವನಿಗೇನೋ ಪಬ್ಬು ಹುಚ್ಚು ಬಾರೋ ಅಂತಾನೆ, ಅವನಿಗೇನೋ ಚೀಟಿ ಹುಚ್ಚು ಹೇಳ್ಕೊಂಡು ಹೋಗ್ತಾನೆ, ಇನ್ಯಾವುದೋ ಟ್ರೇಡಿಂಗ್ ಹುಚ್ಚು ಹೇಳ್ಕೊಂಡು ಹೋಗ್ತಾನೆ. ಅವನ ಇನ್ಫ್ಲೂಯೆನ್ಸ್ ಜಾಸ್ತಿಯಾಗಿ ನಿಮ್ಮ ಟೈಮ್ ನೆಗೆಟಿವ್ ಇತ್ತು, ವೀಕ್ ಇದ್ರಿ, ಹೇಳ್ಕೊಂಡು ಹೋಗ್ತಾ. ಅದೇ ಈ ಧ್ಯಾನ ಏನು ಗೊತ್ತಾ, ಇರೋ ಸ್ವಲ್ಪ ದಿನ ಅಂತ ಹೇಳಿಸುತ್ತೆ. ಯಾವಾಗ ಇರೋ ಅಂತ ಹೇಳುತ್ತೋ ಅದು ನನ್ನದಲ್ಲ, ಇದು ನಮ್ಮದಲ್ಲ ಅನಿಸ್ಬಿಡುತ್ತೆ. ಅಯ್ಯೋ ನಾನು ತಪ್ಪು ಮಾಡಿದ್ದೆ, ಆಯ್ತು ನಾನು ತಿದ್ಕೊಳ್ಳೋ ಅವಕಾಶ ಕೊಡು ಶಂಕರ, ಗೊತ್ತಿಲ್ಲದೆ ಹಿಂಗೆ ಮಾಡಿಬಿಟ್ಟೆ, ಇಲ್ಲ ಗೊತ್ತಿದ್ದ ಅಹಂಕಾರದಿಂದ ಹೆಂಗೆ ಮಾಡಿಬಿಟ್ಟೆ ಭಗವಂತ, ಎಂಥ ಒಂದು ನನ್ನ ಬುದ್ಧಿಗೆ ಮೆತ್ಕೊಂಡಿದೆ ಭಗವಂತ ಅಂತ ಪ್ರಾರ್ಥನೆ ಮಾಡಿ. ನಿಮ್ಮನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಮಕ್ಕಳೇ, ಎಲ್ಲೋ ಇದ್ದಾನೆ, ಇನ್ನೆಲ್ಲೋ ಗುಡಿಗೆ ಹೋಗ್ತೀನಿ, ಈ ರಶ್ಗಳಲ್ಲಿ, ಈ ಬಿಸಿಲಲ್ಲಿ, ಈ ಮಳೆಯಲ್ಲಿ, ಗುಡ್ಡದ ಮೇಲಿದೆ, ಅದೆಲ್ಲೋ ಇದೆ, ಎಲ್ಲೋ ಇಲ್ಲ. ನಿಮ್ಮ ತಂದೆ ನೆನೆಸ್ಕೊಳ್ಳಿ, ನಿಮ್ಮ ತಾಯಿ ನೆನೆಸ್ಕೊಳ್ಳಿ, ನಿಮ್ಮನ್ನು ಪ್ರೀತಿಸ್ತಕ್ಕಂಥ ಕೆಲವೇ ಕೆಲವು ಗೌರವ ಕೊಡತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ತಾಯಿ ನಿಮ್ಮ ಮೇಲೆ ಎಷ್ಟೋ ಅಭಿಮಾನ, ಅಯ್ಯೋ ನಮ್ಮಮ್ಮ ನನ್ನ ಮೇಲೆ ಎಷ್ಟು ಅಭಿಮಾನ, ಅಯ್ಯೋ ನನ್ನ ಹೆಂಡತಿ ನನ್ನ ಮೇಲೆ ಎಷ್ಟು ಪ್ರೀತಿಯೋ, ನನ್ನ ಮಗು ನನ್ನ ಮೇಲೆ ಎಷ್ಟು ಪ್ರೀತಿಯೋ, ಭಗವಂತ ನನಗೆ ಹಾಕಿದೆ ದುರ್ಬುದ್ಧಿ ಬೇಡ ಭಗವಂತ, ಇಂಥ ಸಾವಾಸ ಬೇಡ, ಇಂಥದೊಂದು ಆಲೋಚನೆ ಬೇಡ, ನನ್ನ ಕ್ಷಮೆ ಇರಲಿ, ಕ್ಷಮೆ ಇರಲಿ, ಕ್ಷಮೆ ಇರಲಿ ಅಂತ ಭಗವಂತನಂತೂ ಕೇಳಿ, ಇನ್ಯಾರ ಹತ್ರನೋ ಕೇಳೋಕೆ ಹೋಗ್ಬೇಡಿ, ಬೇಡ, ದಯಮಾಡಿ ತಪ್ಪು ತಿಳ್ಕೋಬೇಡಿ ಮಕ್ಕಳೇ. ನಿಮ್ಮನ್ನ ಕಾಪಾಡುವುದು ಭಗವಂತ, ಆ ಭಗವಂತ ನಿಮ್ಮ ಒಳಗಡೆನೇ ಇದ್ದಾನೆ. ಇಲ್ಲ, ಈ ಅಸುರ ಗಣಗಳು ನಮ್ಮ ಒಳಗಡೆ ಇದ್ದಾವೆ, ನಮ್ಮ ಒಳಗಡೆ, ಎಲ್ಲೋ ಬೇರೆ ದೇಶ, ನಮ್ಮ ಮನೇಲಿಲ್ಲ, ಬೇರೆ ಊರಲ್ಲಿಲ್ಲ, ಬೇರೆ ಲೋಕದಲ್ಲಿಲ್ಲ, ಇಲ್ಲಿದ್ದಾವೆ ಮಕ್ಕಳೇ. ತಗ 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 ತಗ, ಅವು ಕುಣಿತಲೇ ಇರ್ತವೆ, ನಾನಾ ರೂಪದಲ್ಲಿ ಕುಣಿತಲೇ ಇರ್ತವೆ. ನೀವು ಎಷ್ಟು ಪ್ರಾರ್ಥನೆ, ನೀವು ಪ್ರಾರ್ಥನೆ ಮಾಡಿದಷ್ಟು ಅವ್ರು ಸ್ವಲ್ಪ ನ್ಯೂಟ್ರಲ್ ಆಗ್ತಾರೆ 15 ನಿಮಿಷ. ಏ ಇವನೇನೋ ಮಾಡ್ತಾವನು, ಇವನು ರಕ್ಷಾ ಕವಚ ಬೆಳೆಸ್ಕೋತಿದ್ದಾನೆ ಇವನು ಅಂತ ತಡಸ್ತ ಆಗ್ತವೆ. ಏನು ವಿಭೂತಿನೇ ಹಚ್ಕೋಬೇಕು, ಇಷ್ಟಾಗಲ್ಲ ಬೊಟ್ಟಿಟ್ಕೋಬೇಕು, ಅವೆಲ್ಲ ಏನು ಇಲ್ಲ. ಅದು ಹೇಳ್ತಾನೆ, ಈ ರುದ್ರಾಕ್ಷಿಗಳು ಹಾಕೋಬಿಟ್ರೆ ತಗ ತಗ ಕುಣಿಯಲ್ಲ ಅನ್ಕೋಬೇಡಿ. ತುಂಬಾ ರುದ್ರಾಕ್ಷಿ ಹಾಕೊಂಡಿರೋರು ರುದ್ರ ಸೇವೆಗಳು ತುಂಬಾ ಮಾಡಿರೋದು ನೋಡಿದ್ದಾನೆ, ಬೇದಾರ ಮಾಡ್ಕೋಬೇಡಿ. ಹೌದು, ಅಯ್ಯಯ್ಯೋ, ಒಬ್ಬ ರಾಜಕಾರಣಿ ಅವನ ಕುತ್ತಿಗೆನಲ್ಲಿ ಬರೀ ಅದೇ,
ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಮಾತು ಮಾತ್ರ. ಅಯ್ಯೋ 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 ನಟೋರು ಎಷ್ಟು ರೌಡಿ ಅವನು, ಇವತ್ ಸೋತ್ ಮನೇಲಿ ಕೂತಿದ್ದಾನೆ, ಹೊರಗಡೆ ಬಂದ್ರೆ ಉಚನೆ ಹೊಡೆದಾಗ ಹೊಡಿತಾನೆ ಗ್ಯಾರಂಟಿ. ಆ ಥರದ್ದೆಲ್ಲ ಮಾಡಿದಾನ ಅವನು, ಅಂತಿಂಥದ್ದಲ್ಲ. ಒಬ್ಬ ಕ್ಲೀನರ್ ಕೆಲ್ಸದಲ್ಲಿ ಇದ್ದವನನ್ನ ತಗೊಬಂದು ಭಗವಂತ ಕೊಟ್ರೆ ಶಿವನೇ ಕಿತ್ತು ಬಿಸಾಕ್ಬಿಟ್ಟ, ಕೊಡೋದ್ ಕೊಡ್ತಾನೆ ಶಿವಯ್ಯ, ಅವನೇ ಅಂತ್ಯ. ಯಾರಿಗೂ ಗೊತ್ತಿಲ್ಲ, ನನ್ನ ವಿಷ್ಣು ಮಾಡಲ್ಲ. ವಿಷ್ಣು ಮೊದಲೇ ಎಲ್ಲ ಚಚಾಕ್ಬಿಟ್ಟಿರ್ತಾನೆ, ಕುಚಲಿನ ಹೊಡೆದಾಗೆ ಹೊಡೆದು 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 ಆಮೇಲೆ ಕೊಡೋದು. ಅವನಿಗೆ ಜೀವನದಲ್ಲಿ ಅಂತ ಯೋಚನೆನೂ ಬರೋದು, ಹಾಗೆ ಮಾಡಿ ಕೊಡೋದು. ಶಿವಯ್ಯ ಅಂದಲ್ಲ, ಕೇಳಿದಷ್ಟು ತಗೋ 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 ತಗೋ. ಅದಕ್ಕೆ ತುಂಬಾ ದೊಡ್ಡವ್ರಿಗೆ ಕೊಡೋಷ್ಟು ದುಡ್ಡು ಹೆಸರು ಅಧಿಕಾರ ಇನ್ಯಾರಿಗೂ ಬರಲ್ಲ, ಭಗವಂತನೇ ಕೊಡೋದು. ಅವನ ಜೊತೇಲಿ ಇರಲ್ಲ, ಅವನ ಒದ್ದಾಟ ಬಂದಾಗ ಅವನ ಜೊತೆಲೇ ನಿಲ್ಲಲ್ಲ, ಕೈ ಬಿಟ್ಬಿಟ್ಟಿರ್ತಾನೆ. ನಮಗೆ ಯಾವತ್ತೂ ಅಂಥದ್ದೊಂದು ಕೊಟ್ಟಿರೋಲ್ಲ, ಆದ್ರೆ ಸದಾ ನಮ್ಮ ಜೊತೆಯಲ್ಲಿ ಇದನ್ನು ಕಾಪಾಡಿರ್ತಾನೆ. ಅಮ್ಮನ ರೂಪದಲ್ಲೋ, ಅಪ್ಪನ ರೂಪದಲ್ಲೋ, ಮಿತ್ರನ ರೂಪದಲ್ಲೋ, ಪತ್ನಿ ರೂಪದಲ್ಲೋ, ಪತಿ ರೂಪದಲ್ಲೋ, ಒಂದು ಅಂತರಂಗದ ಪಾಂಡುರಂಗನಾಗ ಹೊರಗಡೆ ಬಂದು ಕಾಪಾಡ್ತಾನೆ. ನನ್ನ ಮಾತು ಕೇಳಿ ಮಕ್ಕಳೇ, ಸದಾ ಈ ಒಂದು ಭೀಭತ್ಸಗಳು ನಮ್ಮ ಒಳಗಡೆ ತಿಂದಾಗ್ತಿದ್ದಾವೆ. ನನ್ನ ಮಾತು ಕೇಳಿ ಮಕ್ಕಳೇ, ಆ ಜಾಗ ಇಲ್ಲ, ಈ ಜಾಗ ಇಲ್ಲ, ಅದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು, ಏನಾಗುತ್ತೆ ಅದು ಸಿಗುತ್ತೆ. ನಿಮ್ಮ ಪ್ರಾರ್ಥನೆ 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 ನೀವು ಅದನ್ನು ಮಾಡಿ. ಒಂದು ಪ್ರಾರ್ಥನೆ ಏನೋ ಓದ್ತಿದ್ರಿ, ಆ ಓದನ್ನು ಇನ್ನಷ್ಟು ಏಕಾಗ್ರತೆ ಕೊಡು ಭಗವಂತ. ಕೆಲಸ ಕೆಲಸದಲ್ಲಿ ಇನ್ನಷ್ಟು ನೀತಿ ನಿಜಾಯಿತಿಯಿಂದ ಇರೋಷ್ಟು ಕೊಡು ಭಗವಂತ. ಈ ಥರದ ಪ್ರಾರ್ಥನೆ ಮಾಡಿ ಖಂಡಿತ. ದಟ್ ಈಸ್ ವಾಟ್ ಮಾಡರ್ನ್ ಸೈನ್ಸ್ ಆಲ್ಸೋ ಸೇಸ್, ದ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಅದೇ. ನೀವೇನನ್ನ ಪ್ರಾರ್ಥನೆ ಮಾಡ್ತಿರೋ ಅದು ಸಿಗುತ್ತೆ ಅನ್ನುತ್ತೆ. ಅದು ನೀವೇನೇನು ಕೇಳ್ತಿರೋ, ನೀವೇನೇನು ನೋಡ್ತಿರೋ ಸಿಗುತ್ತೆ ಅನ್ನುತ್ತೆ. ನಾವು ಅದನ್ನೇ ನಿಮ್ಮನ್ನ ಪ್ರಾರ್ಥನೆ ಮೂಲಕ ಯುಗ ಯುಗಾಂತರಗಳಿಂದ ಮಾಡಿಸ್ತಿರೋದು. ಇದನ್ನ ತಿಳ್ಕೊಳ್ಳದೆ ಯು ಆರ್ ಜಸ್ಟ್ ಜಂಪಿಂಗ್, ಯು ಆರ್ ಜಸ್ಟ್ ಜಂಪಿಂಗ್. ಜಾಗ್ರತೆ ಜಾಗ್ರತೆ. ಉಳಿದಾಗ್ಲಿ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಏ ನೀವು ಪ್ರಾರ್ಥನೆ ಮಾಡಿ ಏನಾದರೂ ಮಾಡಿ ನಾವು ಮಾಡೋದೆ ಅಂತ ನೀವು ನಂಬಲ್ಲ. ಒಂದೇ ಒಂದು ಹೇಳ್ಬಿಟ್ಟು ಪೀಠಕ್ಕೆ ಹಾಕಿ ರಾಜಿ ಭವಿಷ್ಯಕ್ಕೆ ಬಂದ್ಬಿಡ್ತಾನೆ. ನಾನು ನನ್ನ ಸ್ನೇಹಿತರುಗಳು ಕೇರಳದಲ್ಲಿ ನಮ್ಮ ಗುರುಗಳ ಸ್ಥಳ ಒಂದು ಪ್ರಾಜೆಕ್ಟ್ ಮೇಲೆ ಹೋಗಿದ್ವಿ. ಮರಳಿ ಒಬ್ಬ ಈಗ ಕುಡುಕ ಜೆರಿ ಅಂತ ಇನ್ನೂ ಮರೆತಿಲ್ಲ ಅಂತ. ನಾನು ಕೇರಳ ಬಂದು ಡ್ರೈ ಸ್ಟೇಟು, ಡ್ರಿಂಕ್ ಸಿಗೋಲ್ಲ. ನಮ್ಮ ಹತ್ರ ಎಲ್ಲ ಒಂದು 50-100 ಅದು ಈಗ ಅಂತ ಸ್ನಾನಕ್ಕೆ ಸಂಜೆ ಸಿಕ್ಕಾಬಟ್ಟೆ ಬೆವರು ಅಲ್ಲಿ ಕಿತ್ತೋಗ್ಬಿಡುತ್ತ ಆಗೋಲ್ಲ. ಸ್ನಾನಕ್ಕೆ ಹೋಗಿದ್ದೀವಿ, ನೀಟಾಗಿ ಎತ್ಕೊಂಡಿದ್ದಾನೆ. ನಮ್ಮನ್ನು ಬಂದು ಕೇಳ್ದ, ನಾವು ಕೊಟ್ಟಿದ್ದೀವಿ, ಅದು ಎಷ್ಟು ಎತ್ಕೊಂಡು ನಮ್ಗೆ ಅದು ಗೊತ್ತಿಲ್ಲ. ಹೋಗಿದ್ದಾನೆ ಫ್ರೆಶ್ಶಾಗಿ ಸ್ನಾನ ಮಾಡಿ ಅವನೇ ಹೊರಗಡೆ ನಮ್ಮ ಪಾಡಿಗೆ ಸ್ನಾನ ಮಾಡಿ ನಾನು ಬಂದು ನಂದೊಂದು ಜಪ ಅಷ್ಟೊತ್ತಿಗೆ ಧ್ಯಾನ. ಇಲ್ಲಿಗೆ ಬಂದಿದ್ದೀವಿ ಕಾಣದ ಊರಿಗೆ, ಮರಳಿ ಬಂದಿದ್ದೇನೆ, ನಮ್ಮ ಗುರುಗಳ ಊರಿಗೆ ಬಂದಿದ್ದೇನೆ, ದಾರಿ ತೋರಿಸೋಣ ಅಂತ. ಏನೋ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಸದ್ದು ಸರಿ ಧ್ಯಾನ ಭಂಗ. ಎದ್ದು ಹೊರಗಡೆ ಬಂದೆ, ಅವನು ತೂರಾಡ್ತಾವನು. ಏನೋ ಜರಿ ಏನಾಯ್ತೋ ಅಂತ. ಏ ಏನೂ ಇಲ್ಲ ಬಿಡಿ ಅಂತ. ಯಾಕೋ ಎಲ್ಲೋಗಿದ್ದೆ, ನೀವು ಎಲ್ಲೋಗೋ ಪ್ಲಾನ್ ಹಾಕಿದ್ದೀರಿ ಅಂತ. ಬೆಳಿಗ್ಗೆ ಇಲ್ಲೇ ಶಾಸ್ತ್ರ ದೇವಸ್ಥಾನ ಇದೆಯೋ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ಅಲ್ಲೊಂದು ಅಮ್ಮನ ದೇವಸ್ಥಾನ ಇದೆ, ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡಿದ್ದೀನೋ ಅಂತ ನಾನು ಹೇಳ್ದೆ. ನೀವು ಅದು ಹುಡ್ಕೊಂಡಿದ್ದೀರಿ, ನಾನೊಂದು ಹುಡ್ಕೊಂಡು ಹೋಗಿದ್ದೆ ಅಂದ. ಕಪ್ಪನ ಅಂತ ನಾನು ಕೇಳಿದೆ ಪಕ್ಕದಲ್ಲಿರೋನ್ನ, ಜೋರ್ಸಾ ಇವನು ಏನೋ ಹಾಕೊಂಬಂದ್ಬಿಟ್ಟವನೇ ಅಂತ. ಏ ಕುಡ್ಕೊಂಬಂದ್ಬಿಟ್ಟವನ ಅಂತ. ಎಲ್ಲಿಯೋ ಸಿಕ್ತು ಇವನಿಗೆ ಅಂತ. ಏ ನಮಗೆ ಸಿಗದಿರೋ ಊರಾ, ಹುಡುಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಹಾಕೊಂಡು ಅಂತಾನೆ. ನಾನು ಅಂತಾನೆ ಏನೋ ಇಂಥ ಕೆಲಸ ಅಂದ. ನೀವು ಮಾತ್ರ ನಿಮ್ಮ ದೇವಸ್ಥಾನ ಹುಡ್ಕೊಂಡಿರಿ, ಎಲ್ಲೋದ್ರೂ ನಿಮ್ದು ಒಂದು ದೇವಸ್ಥಾನ ನದೀತೀರ ಧ್ಯಾನ ನೋಡಿ. ನನ್ನ ಧ್ಯಾನ ಇದನ್ನ ಹುಡುಕಿದ್ರೆ ಅವನ ಧ್ಯಾನ ಅದನ್ನೇ ಹುಡುಕೋದು. ಕೆಲವರು ಅಜ್ಞಾನ ಅಂತದ್ದು ಹುಡುಕ್ಸುತ್ತೆ, ಅವನು ಮಾಡೋದು ಅದೇ ಅಂತದ್ದೆ. ನೀವು ಹೇಳೋದ್ರಲ್ಲಿ ನಾವು ಮಾಡೋದು ಮಾಡ್ಕೋತೀವಿ, ನಿಮ್ಮ ಇಷ್ಟ. ನನ್ನ ಧ್ಯಾನ ನನ್ನದು, ನನ್ನ ಪ್ರವಚನ ನಿಮ್ಮದು ಅಷ್ಟೆ. ಉಳಿದಾಗ್ಲಿ ಚಿತ್ತಾ ನಕ್ಷತ್ರ ಮೇಷರಾಶಿ. ಕುಜ ಪ್ರಬಲವಾಗಿ ನಿಮ್ಮನ್ನೇ ನೋಡ್ತಿದ್ದೇನೆ, ಒಂಚೂರ ಅಳುಕಿನ ಭಾವ.
ಕುಜ ಕೇತು ಸಾರದಲ್ಲಿತ್ತು, ಅಶ್ವಿನಿ ನಕ್ಷತ್ರ ಸಾರದಲ್ಲಿದ್ದಾನೆ. ಮಾಡುವ ಬೇಡುವ ಸರಿಯ ಇಲ್ಲುವ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಫುಡ್ ಇಂಡಸ್ಟ್ರಿ ಬೆಂಕಿ ಆಮಿನೇಷನ್ ಉಗ್ರಾಣ ಬೆಂಕಿಗೆ ಹತ್ರ ಇರೋದು ದೊಡ್ಡ ದೊಡ್ಡ ಬಿಲ್ಡಿಂಗು ಇನ್ನೊಂದು ಅಗೋಚರವಾಗಿರತಕ್ಕಂಥ ಪ್ರಬಲವಾದಂಥ ಒಂದು ವೈಬ್ರೇಷನ್ ತೋರಿಸ್ತದೆ. ರಕ್ಷಣಾ ಇಲಾಖೆ ಟೆರರಿಸ್ಟ್ಗಳ ವಿಚಾರ, ಪೊಲೀಸ್ ಇಲಾಖೆ ದೊಡ್ಡ ದೊಡ್ಡ ಸಮಾಜಘಾತುಕ ವ್ಯಕ್ತಿಗಳು ಇಂಥ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ನೋಡಿಕೊಳ್ಳಿ, ಜಾಗರೂಕತೆ. ವೃಷಭ ರಾಶಿ ಕುಜ 12ನೇ ಮನೆ ಹುಷಾರು, ಭೂಮಿ ಮನೆ ಕಟ್ಟೋದು ತಗೊಳ್ಳೋದು ಎಲೆಕ್ಟ್ರಿಕಲ್ ಕೆಲಸ ಎಲೆಕ್ಟ್ರಿಷಿಯನ್ ಕೆಲಸ ಪ್ಲಂಬಿಂಗ್ ಕೆಲಸ ರಿಯಲ್ ಎಸ್ಟೇಟ್ ಕೆಲಸ ಸ್ವಲ್ಪ ಒತ್ತಡದಲ್ಲಿ ಕಷ್ಟಪಟ್ಟು ಒಂದಷ್ಟು ಬೊಗಸೆ ಪಡೀತಕ್ಕಂಥದ್ದು. ದೂರ ಪ್ರಯಾಣ ನಿಶ್ಚಿತ, ಎತ್ತರದ ಪ್ರದೇಶದ ಕೆಲಸಗಳು ಜಾಗರೂಕತೆ. ಹೇಳ್ತಲೇ ಇದ್ದೆ ಎತ್ತರದ ಪ್ರದೇಶ ಎತ್ತರದ ಪ್ರದೇಶ. ನೋಡಿ ದುಬೈಯಲ್ಲಿ ಸಣ್ಣದೊಂದು ಯೋ ಅದೆಷ್ಟು ಮಕ್ಕಳು ಆಲಾಪಿಸ್ತಾರೆ. ರಾಮ ಶನಿ ರಾಹು ಕುಜ ಪಕ್ಕದಲ್ಲಿದ್ದರೆ ವಿಸ್ಫೋಟ ಬೆಂಕಿಯ ಕೆನ್ನಾಲೆಗೆ ಕೆರಳಲು ಭೂಮಿ ಕದಲ್ಸಿದೆ ಮಕ್ಕಳೇ, ಜಾಗ್ರತೆ. ಮಿಥುನ ರಾಶಿ ನಿಮಗೂ ಕುಜನಿಗೂ ಆಗೋದಿಲ್ಲ, ಜಾಗ್ರತೆ. ಕ್ರೋಧಂ ಸರ್ವಂ ನಾಸ್ತಿ, ನಿಮ್ಮ ಕೋಪ ಒಳ್ಳೇದಲ್ಲ, ನಿಮಗೆ ಕಾಟೋದು ಅದರಲ್ಲಿ ನಿಮಗೆ ಜಗಳ ಬರೋಲ್ಲ. ಹೌದು ಹುಷಾರು, ಅತ್ಯಂತ ಬಲವಂತರು ವಿಕೃತಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ ನಮ್ಮನ್ನು ಪ್ರಚೋದನೆ ಮಾಡೋದು. ಹೋಗ್ಲೂ ಬೇಡಿ, ಜಗಳನೂ ಬೇಡ, ನಮ್ಮ ಲಿಮಿಟಲ್ಲಿ ನಾವಿದ್ದೀವಿ ಅಂದ್ಕೊಂಡ್ರೆ ಆನಂದ, ಅದನ್ನು ಮಾಡ್ಕೊಳ್ಳಿ. ಮಿಥುನ ಯಶಸ್ಸು. ಕರ್ಕಾಟಕ ರಾಶಿ ರಿಯಲ್ ಎಸ್ಟೇಟು ಕೃಷಿಗಾರಿಕೆ ತೋಟಗಾರಿಕೆ ಭೂಮಿ ಸಂಬಂಧಪಟ್ಟಂಥ ಇಲಾಖೆಗಳು ಡಿಫೆನ್ಸ್ ಇಲಾಖೆಗಳು ಪೊಲೀಸ್ ಇಲಾಖೆಗಳು ಇಂಥವುಗಳಲ್ಲಿ ಕೆಲಸ ಕಾರ್ಯ, ಡ್ರೈವರು ಮೆಕ್ಯಾನಿಕು ರಿಪೇರಿ ಗಾಡಿ ಮಾರಾಟ ಗಾಡಿ ರಿಪೇರಿ ಕ್ಲೀನರು ಬಸ್ಸು ಗಾಡಿ ಟೂರ್ಸು ಟ್ರಾವೆಲ್ಸು ಇಂಥವುಗಳಲ್ಲಿ ಕೆಲಸ ಕಾರ್ಯ ಅದ್ಭುತ ಅನುಕೂಲ. ಸಿಂಹ ರಾಶಿ ಭೂಮಿ ಉತ್ಖನನ ಕ್ರಷರು ಮೈನಿಂಗು ರಿಯಲ್ ಎಸ್ಟೇಟು ದೊಡ್ಡ ದೊಡ್ಡ ಲೇಔಟ್ ಡೆವಲಪ್ಮೆಂಟು ದೊಡ್ಡ ದೊಡ್ಡ ಪ್ರಾಪರ್ಟಿ ಡೆವಲಪ್ಮೆಂಟು ದೊಡ್ಡ ದೊಡ್ಡ ಒಂದು ಡಿಫೆನ್ಸ್ ಇಲಾಖೆಯಲ್ಲಿ ಕೆಲಸ ಲಾಯರು ಲೀಗಲ್ ಸಿಸ್ಟಮ್ಮು ಪೊಲೀಸ್ ಸಿಸ್ಟಮ್ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ ಅಷ್ಟಮದಲ್ಲಿ ಕುಜ ಪ್ರಯಾಣಗಳು ಸ್ವಲ್ಪ ಎಚ್ಚರಿಕೆ. ದೊಡ್ಡ ಕೆಲಸ ದೊಡ್ಡ ಭೂಮಿ ದೊಡ್ಡ ಮನೆ ನಮ್ಮ ರಿಸ್ಕ್ಗೆ ಮೀರಿದ್ದು. 20% 20,000 ಸಂಬಳ 1,00,000 ಸಾಲಕ್ಕೆ ಹೋಗಬೇಡಿ. 20,00,000 ಕೈಯಲ್ಲಿದ್ದೆ 1 ಕೋಟಿಗೆ ಸಾಲಕ್ಕೆ ಹೋಗಬೇಡಿ. 20,00,000 ಇದೆ 20,00,000 ಜಾಗದ ಮೇಲೆ ದುಡ್ಡು ಹಾಕಬೇಡಿ, ನೋಡ್ಕೊಳ್ಳಿ. ಮಿತಿಮೀರಿದ ಬಲ ಮಿತಿಮೀರಿದ ಎತ್ತರ ಮಿತಿಮೀರಿದ ಜಾಗ ಅನ್ನಿಸ್ತಕ್ಕಂಥದ್ದು ಮಾಡಿಸುತ್ತೆ ಹುಷಾರು. ವೃಶ್ಚಿಕ ರಾಶಿ ಚಂದ್ರ ಕುಜಂಸಾರ ತಳಮಳವೆ ಓಡಾಟ ಕುಟುಂಬ ಕುಜ ಬೇರೆ ಕೇತುಸಾರ ಏನೋ ಒಂದು ಆರೋಗ್ಯ ಮಾನಸಿಕ ಕೌಟುಂಬಿಕ ಅಲ್ಲೊಂದು ತೊಳಲಾಟಗಳ ಭಾವ ಸೂಚಿಸ್ತಿರತಕ್ಕಂಥದ್ದುಂಟು, ಎಚ್ಚರಿಕೆ. ಮನಸ್ಸು ಖಿನ್ನತೆಯಲ್ಲಿದ್ದಾಗ ಉದ್ವೇಗದಲ್ಲಿದ್ದಾಗ ದುಃಖದಲ್ಲಿದ್ದಾಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾಗ ಎಸ್ ಅನ್ಲೂಬಾರ್ದು ನೋ ಅನ್ಲೂಬಾರ್ದು, ಎಚ್ಚರಿಕೆ. ಇವತ್ತು ಎಸ್ಸು ಬೇಡ ನೋನು ಬೇಡ, ನ್ಯೂಟ್ರಲ್ ಆಗಿರಿ, ಗೆಲುವು ನಿಮ್ಮದು. ಧನುಸು ರಾಶಿ ಚೆನ್ನಾಗಿದೆ, ಮಕ್ಕಳ ವಿಚಾರ ಮನೆಯ ವಿಚಾರ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಹೊರೆ ತೊಳಲಾಟ ಇದ್ದಿದ್ದೆ. ಜವಾಬ್ದಾರಿಗಳು ಬಂದ ಮೇಲೆ ಎತ್ಕೊಂಡು ಹೋಗ್ತಾ ಇರಬೇಕು, ಇಲ್ಲ ಆಗಿಲ್ಲ ನೋಡಿಲ್ಲ ಮಾಡಿಲ್ಲ ಅನ್ನೋದಕ್ಕಿಂತ ಬಂದಿದೆ. ಸುಬ್ರಹ್ಮಣ್ಯರ ಆರಾಧನೆ ಮಾಡಿ ಸ್ಕಂದ ಕವಚ ಕೇಳತಕ್ಕಂಥದ್ದು ಸ್ಕಂದ ಭುಜಂಗ ಸ್ತೋತ್ರ ಕೇಳತಕ್ಕಂಥದ್ದು ಮಾಡಿ ಅದ್ಭುತ. ಮಕರ ರಾಶಿ ಭೂಮಿ ಯೋಗ ಮನೆ ಯೋಗ ಕೆಲಸದ ಯೋಗ ಸ್ವಲ್ಪ ವಿದ್ಯೆಯಲ್ಲಿ ಭಂಗ. ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಯಾವ ಕೋರ್ಸು ಯಾವ ಕಾಲೇಜು ಏನೇನೋ ನಡೀತಿದೆ ನೋಡಿ ವಿದ್ಯೆಗೆ ಸಂಬಂಧಪಟ್ಟಂಥದ್ದು. ನೀಟ್ ಅಂತೆ CET ಅಂತೆ ಬೇರೆ ಬೇರೆ ಏನೇನೋ ಕೇಳ್ತಿದ್ದೇವೆ ಹಗರಣಗಳು, ಯಾರು ಸರಿ ಯಾವುದು ತಪ್ಪು ಅನ್ನತಕ್ಕಂಥದ್ದಲ್ಲ. ನಮ್ಮನ್ನು ಗೊಂದಲಕ್ಕಿಟ್ಟಿರೋದೇ ತಪ್ಪು, ನಮ್ಮನ್ನು ಸಾಮಾನ್ಯರನ್ನು ಗೊಂದಲಕ್ಕೆ ಹಾಕಿದ್ವಿ ಅಂದರೆ ತಪ್ಪು. ನಿಮ್ಮನ್ನೇನು ಕುಂದಿರಿಸಿರೋದು ಗೊಂದಲ ಮಾಡಬೇಕಾ?
ಹೂವೆವರ್ ವಾಟ್ ಎವರ್ ಅದು ರೈಟ್ ಟು ರಾಂಗು ಆಮೇಲೆ ಆ ಗೊಂದಲ ನಿವಾರಣೆ ಮಾಡಿಬಿಡಿ. ಮಕ್ಕಳು ಮಕ್ಕಳು ನಂಬ್ಕೊಂಡು ಎಕ್ಸಾಮ್ ಬರೆದು ಅಲ್ಲೊಂದು ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಕ್ಲಾರಿಫೈಡ್ ಅಷ್ಟೇ. ಅದನ್ನು ಹಗರಣಗಳು ಮಾಡಿರ್ತಾರೆ ಕೆಲವರು, ರಾಜಕೀಯ ತಂತ್ರಗಾರಿಕೆಗಳು ಮಾಡ್ತಾರೆ, ಮಾಡೋರು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಎಚ್ಚರಿಕೆ, ಹಯಗ್ರೀವ ಉಪಾಸನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಕುಂಭರಾಶಿ ಚೆನ್ನಾಗಿದೆ, ಹಿರಿಯರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಒಡಹುಟ್ಟಿದವರು, ಮನೆಯವರು, ಕುಟುಂಬಸ್ಥರು, ಇವರ ವಿಚಾರದಲ್ಲಿ ಏನು ನಿಮಗೆ ತಲೆನೋವು ಜಾಸ್ತಿ? ನನ್ನ ಮನೆ, ನನ್ನ ಕುಟುಂಬ, ನನ್ನ ಜವಾಬ್ದಾರಿ, ಏನು ಮಾಡೋಕ್ಕಾಗಲ್ಲ. ಕುಂಭ ಆದ್ಮೇಲೆ ಹೊರೆ ತಗೊಳ್ಳೇಬೇಕು, ನೋ ಕಮೆಂಟ್ಸ್. ಮೀನರಾಶಿ ಜಾಗ್ರತೆ, ನಿಮಗೂ ಅಷ್ಟೇ. ವಿಪರೀತ ಆತುರ, ವಿಪರೀತ ಅಳುಕು, ಏ ಅಂತೀವಿ ನಾ, ಎದ್ರೆ ಹೀಗೆ ಮಲಗಿದ್ರೆ ಹೀಗೆ ಅನ್ನೋ ಥರ ಎದ್ದು ಬಿಡ್ತೀರಿ ಜರಾ ಅಂತ, ಇಲ್ಲ ಸರ್ ಅಂತ ಎಳೆದು ಬಿಡ್ತೀರಿ. ಎಲ್ಲಿ ಬಗ್ಗಬೇಕೋ ಅಲ್ಲಿ ಬಗ್ಗೋಲ್ಲ, ಎಲ್ಲಿ ತಗ್ಗಬೇಕೋ ಅಲ್ಲಿ ತಗ್ಗಲ್ಲ, ಎಲ್ಲಿ ಸಾರಿ ಕೇಳಬೇಕೋ ಅಲ್ಲಿ ಸಾರಿ ಕೇಳಲ್ಲ, ಎಲ್ಲಿ ನಾವು ಕೋಪಗೊಳ್ಳಬೇಕೋ ಅಲ್ಲಿ ಆಗೋಲ್ಲ. ಬಡವನ ಮೇಲೆ, ಸಾಮಾನ್ಯನ ಮೇಲೆ ಇದು ಆಗತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಸೊ ಇವತ್ತು ಒಂಥರ ರಿವರ್ಸ್ ಕೇರಲ್ ಮಾಡಿಬಿಡ್ತೀರಿ, ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ. ಮನಸ್ಸಿನ ಕ್ಷೋಭೆಗೆ ಒಳಗಾಗಬೇಡಿ, ಧ್ಯಾನಂ ಧ್ಯಾನಂ ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮಾತೃದೇವೋ ಭವಃ.